타쿠 난 스타 스타쿠 ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಲಿಸುವ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಲಿಸುವ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನು ಗೆಲ್ಲೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಒಂದು ಕುಟುಂಬದ ನಿಜವಾದ ಘನತೆ, ಗೌರವ, ಪ್ರತಿಷ್ಠೆ ಕಾಪಾಡೋದು ಹೆಣ್ಣು. ಹುಟ್ಟಿದ ಮನೆಯ ಕೀರ್ತಿ ಹೆಚ್ಚೋದ್ ಮಾತ್ರ ಅಲ್ಲದೆ ಮೆಟ್ಟಿದ ಗಂಡನ ಮನೆಗೆ ಕೀರ್ತಿ ತರೋಳು ಹೆಣ್ಣೆ. ಅಷ್ಟು ಮಾತ್ರ ಅಲ್ಲ, ಗಂಡನ ಮನೆಯ ಪ್ರತಿಷ್ಠೆ ಘನತೆ ಮುಂದುವರೆಸು, ಮಕ್ಕಳನ್ನ ಕೊಡೋದು, ಆ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಅದೇ ಹೆಣ್ಣು. ಅಂತಹ ಪ್ರತಿಷ್ಠಿತ ಸ್ಥಾನದಲ್ಲಿರೋ ಪ್ರತಿಯೊಂದು ಹೆಣ್ಣಿನ ಸುಂದರ ಬದುಕನ್ನ ಸಂಭ್ರಮಿಸೋ ವೇದಿಕೆನೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಈ ಸಂಚಿಕೆಯ ಮೊದಲನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರ ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಚನ್ನಪಟ್ಟಣದ ಸೂಪರ್ ಸ್ಟಾರ್ ಸಿಂಧು ಅವರಿಗೆ. ಚನ್ನಪಟ್ಟಣದಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಸಿಂಧು. ಇವರು ಮನೆ ಮತ್ತು ಸಂಸಾರ ನಿಭಾಯಿಸೋ ಗೃಹಿಣಿ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ಸಿಂಧೂರ್ ಅವರಿಗೆ ಆತ್ಮೀಯ ಸ್ವಾಗತ. ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಂದ್ರು, ಸುಸ್ತು ಆಗಿ ಸುಸ್ತು ಬಿದ್ದೆ. ನಮ್ಮ ಎರಡನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಬೆಂಗಳೂರಿನ ಸೂಪರ್ ಸ್ಟಾರ್ ಸೌಂದರ್ಯ ಅವ್ರಿಗೆ. ಬೆಂಗಳೂರಿನಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಸೌಂದರ್ಯ. ಇವರು ಬಿಕಾಂ ಪದವಿ ಎರಡನೇ ವರ್ಷದಲ್ಲಿ ಓದ್ತಾ ಇದ್ದಾರೆ. ಸೂಪರ್ ಸ್ಟಾರ್ ಸೌಂದರ್ಯ ಅವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಪ್ರೀತಿಯ ಸ್ವಾಗತ. ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಬೆಳಗಾವಿಯ ಸೂಪರ್ ಸ್ಟಾರ್ ಸುಧಾರಾಣಿ ಅವ್ರಿಗೆ. ಬೆಳಗಾವಿಯಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಸುಧಾರಾಣಿ. ಇವರು ಮನೆ ಸಂಸಾರ ಸಂಭಾಳಿಸೋ ಗೃಹಿಣಿ. ಸೂಪರ್ ಸ್ಟಾರ್ ಸುಧಾರಾಣಿ ಅವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ನಲ್ಮೆಯ ಸ್ವಾಗತ. ಸೂಪರ್ ಸ್ಟಾರ್ ವೇದಿಕೆ ಮೇಲೆ ಬಂದ ನಿಂತಾಗಿದೆ, ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ಸಿಂಧು. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಸಿಂಧು ಅವರೇ, ಏನ್ ಮಾಡ್ತೀರಾ? ಹೌಸ್ ವೈಫ್. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಮನೇಲಿ ಯಾರಿದ್ದಾರೆ ಸಿಂಧು? ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಮತ್ತೆ ನಮ್ಮ ಮಾವ. ಮಗಳ ಹೆಸರು? ಮನಸ್ವಿ. ಎಷ್ಟು ವರ್ಷ? ಅವಳಿಗೆ January 14 ಬಂದ್ರೆ 3 ಇಯರ್ಸ್ ಕಂಪ್ಲೀಟ್. ಲವ್ಲಿ, ಸೂಪರ್. ಇಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಅಮ್ಮ, ಅಕ್ಕ, ಅಜ್ಜಿ ಮತ್ತೆ ಅಣ್ಣ.
ಪರಿಚಯ ಮಾಡ್ಕೊಡಿ ಎಲ್ಲಾರನು. ನಮ್ಮಅಮ್ಮ ಪ್ರಮೀಳಾ ಅಂತ. ನಮಸ್ಕಾರ ಪ್ರಮೀಳಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ ಹೆಸರು? ಪ್ರಮೀಳಾ. ಪ್ರಮೀಳಾ ಅವರೇ, ತಾವೇನ್ ಮಾಡೋದು? ಮನೇಲೇನೆ. ಮನೇಲಿ ಆರಾಮಾಗಿರೋದು? ಮೊಮ್ಮಗಳ ಜೊತೆ ಎಲ್ಲ ಆಟ ಆಡ್ತೀರಾ? ಕೆಲ್ಸನೇ ಬೇಡ ಏನ್ ಮಾಡಕ್ ಬೇಕು ಮಗ ಮಗ್ಲಿದ್ಮೇಲೆ? ಓ ಆತರ, ನಾನ್ ಮನೆ ಕೆಲ್ಸದ ಬಗ್ಗೆ ಮಾತಾಡ್ತಿದ್ದೆ. ಇಲ್ಲಿ ಬಿಡಿ ಪ್ರಮೀಳಾ. ಸೊ ಮೊಮ್ಮಗಳ ಜೊತೆ ಎಲ್ಲ ಆಟಾಡ್ತೀರಾ ನೀವು? ಪಕ್ಕದಲ್ಲಿರೋರು ಅಕ್ಕ. ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಶಿಲ್ಪಾ. ಏನ್ ಮಾಡ್ತೀರಾ ಶಿಲ್ಪಾ? ಮನೆಯಲ್ಲೇ ಇದೀವಿ. ಹೌಸ್ ವೈಫ್. ಹೌಸ್ ವೈಫ್, ಓಕೆ. ಪಕ್ಕದಲ್ಲಿ ಅಜ್ಜಿ. ಅಮ್ಮ ನಮಸ್ತೆ. ನಮಸ್ಕಾರ. ನಿಮ್ ಹೆಸರು? ಪಾರ್ವತಮ್ಮ. ಪಾರ್ವತಮ್ಮನವರೇ, ಏನ್ ಮಾಡ್ತೀರಾ ನೀವು? ನಾವು ಗದ್ದೆ ಕೆಲಸ ಮಾಡ್ತೀವಿ. ಇವಾಗ್ಲು ಏನ್ ಕೆಲಸ ಮಾಡ್ತೀರಾ? ಗದ್ದೆ ನಾಟಿ ಮಾಡ್ತೀವಿ. ಅಯ್ಯೋ, ಆಮೇಲೆ? ಆಮೇಲೆ ಇನ್ನೇನು ಮುದ್ದೆ ಮಾಡ್ತೀವಿ. ಆಮೇಲೆ ಊಟ ಮಾಡ್ತೀವಿ. ವೆರಿ ಗುಡ್. ಕೆಲಸ ಮಾಡ್ತೀರಾ, ಮುದ್ದೆ ಮಾಡ್ತೀರಾ, ಊಟ ಮಾಡ್ತೀರಾ? ಈ ಗದ್ದೆ ಕೆಲ್ಸಕ್ಕೆ ಹೋಗ್ತಿರಲ್ಲ, ಸುಸ್ತಾಗಲ್ವಾ ನಿಮ್ಗೆ? ಇಲ್ಲ, ಅದಂಗೆ ಇಲ್ಲ, ನಾವು ಗಟ್ಟಿಯಾಗಿದ್ದೀವಿ. ಅಲ್ಲ, ಕಾಣ್ತಾ ಇದೆ, ಹಂಗೆ ಇರಿಪ್ಪ ನೀವು, ಗಟ್ಟಿಯಾಗೇ ಇರಿ. ಇಲ್ಲ, ಅದೇ ಹೇಳಿದ್ದು ನಮ್ಗೆ ಇವಾಗ್ಲೇ ಸುಸ್ತಾಗತ್ತೆ. ನೀವು ಗದ್ದೆ ಕೆಲಸ ಮಾಡ್ತೀನಿ ಅಂತೀರಲ್ಲ, ನಿಮ್ ವಯಸ್ಸು ಎಷ್ಟು ಕೇಳ್ಬೋದಾ? ಆಗೈತೆ 70 ಗಂಟೆ. 70 ಗಂಟೆ ಅಂದ್ರೆ ನಾಲ್ಕು? ಕರೆಕ್ಟ್ ಆಗಿ ಗೊತ್ತಿಲ್ಲ ನಿಮ್ಗೆ? ಕರೆಕ್ಟ್ ಆಗಿ ಗೊತ್ತಿಲ್ವಾ? ಸರಿಯಾಗಿ 70 ಆಗಿದೆ. ಸೊ ಅಂದ್ರೆ ಮುತ್ತಜ್ಜಿ ಇದಾರೆ ನಿಮ್ಮ ಮಗಳಿಗೆ? ಹೌದು. ಇವಾಗ ಇನ್ನೊಬ್ರ ಅಜ್ಜಿ ಇವಾಗ ರೀಸೆಂಟ್ ಆಗಿ ಎಕ್ಸ್ಪೈರ್ ಆದ್ರು. ಇನ್ನೊಬ್ರ ಅಜ್ಜಿ ಅಂದ್ರ ಅಪ್ಪನ ಅಮ್ಮ? ಅವರು ಇದ್ರು. ಅವ್ರಿಗೆ ಹತ್ತತ್ರ 90 ಆಗಿತ್ತು ಮ್ಯಾಮ್. ಹೌದಾ? ಇದು ಮರಿ ಮೊಮ್ಮಗಳ ಜೊತೆ ಆಟ ಆಡ್ತೀರಾ? ಆಡ್ತೀವಿ. ಏನ್ ಆಟ ಆಡ್ತೀರಾ? ಏನ್ ಆಟ ಆಡೋದು? ಬಾಲ್ ಆಡ್ತೀವಿ. ಬಾಲು? ಆಮೇಲೆ? ಆಮೇಲೆ ಇನ್ನೇನು, ಅವಳನ್ನ ಗದ್ದೆ ಹತ್ರ ಕರ್ಕೊಯ್ತೀನಿ. ಏನ್ ಕೆಲ್ಸ ಮಾಡಿಸ್ತೀರಾ ಅವಳ ಹತ್ರ? ಏನು ಮಾಡಲ್ಲ, ಒಂದ್ ಕೆಲ್ಸ ಮಾಡಲ್ಲ ಮ್ಯಾಮ್. ಅವಳು ನಮ್ಮ ಹತ್ರನೇ ಮಾಡಿಸ್ತಾರೆ ನನ್ ಮಗಳು. ಪಾಪ ಚಿಕ್ಕವಳಲ್ವಾ ಇನ್ನು. ಮ್ಯಾಮ್ ಇಲ್ಲಿ ಶೋ ನೋಡಿ ಡ್ಯಾನ್ಸ್ ಮಾಡ್ತಿದ್ರೆ ಸುಮ್ನೀರಮ್ಮ ಜಾಸ್ತಿ ನುಲಿಬೇಡ ಅಂತ ಹೇಳ್ತಾಳೆ. ಹಂಗೆ ಮೊಮ್ಮಗಳ ಜೊತೆ ಡ್ಯಾನ್ಸ್ ಮಾಡ್ತೀರಾ ನೀವು ಪರ್ವತಮ್ಮನವ್ರ? ಈ ಸ್ಟೇಜ್ ಮೇಲೆ ಆಗಲ್ಲ ರೀ. ಯಾಕೆ ರೀ? ಹೂ ಅಂದ್ರೆ ಮಾಡ್ಬೇಕಲ್ಲ. ನೀವ್ ಹೇಳ್ಕೊಡಿ, ಮಾಡ್ತೀವಿ. ಏ ಬನ್ನಿ, ನನ್ಗೂ ಬರೋದು ಅಷ್ಟರಲ್ಲೇ ಇದೆ. ಆಮೇಲೆ ಇವಾಗ್ಲೇ ಅಲ್ಲ, ಆಮೇಲೆ ಕರಿತೀನಿ. ಆಮೇಲೆ ಬನ್ನಿ, ಆಯ್ತಾ? ಓಕೆ, ಇವಾಗ್ಲೇ ರೆಡಿ ಆಗೋದು ಪರ್ವತಮ್ಮನವ್ರು. ಓಕೆ ಓಕೆ. ಅವ್ರ ಪಕ್ಕದಲ್ಲಿರೋರು ಯಾರು? ಅಣ್ಣ ಮ್ಯಾಮ್. ಓಕೆ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ದಿನೇಶ್ ಅನ್ಬಿಟ್ಟು. ದಿನೇಶ್ ಅವ್ರೆ, ಏನ್ ಮಾಡ್ತೀರಾ ಸರ್? ನಾ ಕ್ಯಾಬ್ ಓಡಿಸ್ತೀನಿ. ಕ್ಯಾಬ್ ಸ್ವಂತದ್ದಾ? ಹೌದು. ಓಕೆ, ಎಲ್ಲಿ ಕ್ಯಾಬ್ ಓಡಿಸೋದು ಅಂದ್ರೆ? ಅಂದ್ರೆ ಆಪ್ಸ್ ಅಟ್ಯಾಚ್ ಆಗಿದ್ದೀರಾ ನೀವು? ಓ, ಸೂಪರ್ ಸರ್. ಸೊ ಇವತ್ತು ಡ್ಯೂಟಿ ಇಲ್ಲ, ಊರಿಗೆ ಮನೆ ಇದಾರಲ್ಲ, ಅದಕ್ಕೆ ರಜಾ. ನಿಮ್ ನಾಲ್ಕು ಜನಕ್ಕೂ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಅಲ್ಲ ಸಿಂಧು, ಇಷ್ಟ್ ಜನನ್ ಕರ್ಕೊಂಬಂದ್ರಿ, ಯಜಮಾನ್ರಿ ಅಲ್ಲಿ ಮಳೆ ಹಾಕಿಸ್ಕೊಳ್ಳೋದಿದ್ರು, ಹಾಗಾಗಿ ನೀವ್ ಹೋಗ್ ಬನ್ನಿ, ನಾನ್ ನೋಡ್ತೀನಿ ರೀ. ಇರ್ತೇ ಅದು ಶೋ ಟೆಲಿಕಾಸ್ಟ್ ಆದಾಗ ನಾನ್ ನೋಡ್ತೀನಿ ಅಂತ. ಏನವ್ರ ಹೆಸರು? ವಿನಯ್. ಏನ್ ಮಾಡ್ತಾರೆ ವಿನಯ್ ಅವರು? ನಮ್ದು ಒಂದ್ ಚಿಕನ್ ಸೆಂಟರ್ ಇದೆ. ಓಕೆ, ಮಾಡ್ತೀರಾ ಚಿಕನ್ ನೀವು? ಹೌದು ಮ್ಯಾಮ್. ಓಕೆ ಸಿಂಧು ಅವರೇ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಸೌಂದರ್ಯ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಸಕ್ಕದ ಇದ್ದೀನಿ. ಏನ್ ಮಾಡ್ತೀರಾ ನೀವು? ನನ್ ಸ್ಟೂಡೆಂಟ್ ಮ್ಯಾಮ್, ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ನೀವು ಓದ್ತಾ ಇದ್ದೀರಾ? ಏನ್ ಬಿಕಾಮ್? ಬಿಕಾಮ್. ಬಿಕಾಮ್ ಓದ್ತಿರೋದು. ಲೈಫ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡೋಣ ಅಂತಿದ್ದೀರಾ? ಡಬಲ್ ಗ್ರಾಜುಯೇಷನ್ ಮಾಡೋಣ ಅಂತ. ಎಂ ಕಾಮ್ ಮಾಡೋಣ ಅಂತಿದ್ದೀರಾ? ವೆರಿ ಗುಡ್. ಸೊ ಮನೇಲಿ ಯಾರಿದ್ದಾರೆ ಸೌಂದರ್ಯ? ಅಪ್ಪ, ಅಮ್ಮ, ಅಣ್ಣ, ನಾನು, ನಮ್ ಪೆಟ್ ಒಂದಿದೆ. ಇಲ್ಲಿ ಯಾರು ಬಂದಿದ್ದಾರೆ? ಅಪ್ಪ, ಅಮ್ಮ, ಅಣ್ಣ. ಓಕೆ, ಪರಿಚಯ ಮಾಡ್ಕೊಡಿ. ಅಮ್ಮ. ಅಮ್ಮ ನಮಸ್ತೆ. ನಮಸ್ಕಾರ. ನಿಮ್ ಹೆಸರು? ಚಿಕ್ಕಯ್ಯಮ್ಮ ಅಂತ. ಚಿಕ್ಕಯ್ಯಮ್ಮ ಅವರೇ, ಏನ್ ಮಾಡ್ತೀರಾ ನೀವು? ಮನೆ ಕೆಲಸ ಮಾಡ್ತೀನಿ ಮೇಡಮ್. ಮನೆ ಕೆಲಸ? ಎಷ್ಟು ಮನೆನಲ್ಲಿ? ಒಂದ್ 2 ಮನೆ ಮಾಡ್ತೀನಿ. 2 ಮನೆ ಮಾಡ್ತೀರಾ? ಬೋರ್ ಆಗಲ್ವಾ ನಿಮ್ಗೆ? ಏನ್ ಬಾರ್, ಮಾಮೂಲಿ ನಮ್ಮನೆ ಮಾಡೋ ತರನೇ ಅಲ್ಲ ಕೆಲಸ. ಅದೇ ಹೇಳಿದ್ದು, ನಮ್ಮನೆ ಮಾಡಕ್ಕೆ 100 ಗೋಳು, ಬೇರೆಯವ್ರ ಮನೆ ಬೇರೆ ಮಾಡ್ಕೋಬೇಕಲ್ಲ. ಏನ್ ಮಾಡೋದು? ಎಷ್ಟೊತ್ತಿಗೆ ಹೋಗ್ತೀರಾ ಬೆಳಿಗ್ಗೆ ಕೆಲ್ಸಕ್ಕೆ? ಬೆಳಿಗ್ಗೆ 7 ಗಂಟೆಗೆ ಹೋಗಿ 12:30 ಬರ್ತೀನಿ. ಓ, ಆಮೇಲಿಂದ ಮನೆ ಕೆಲಸ ಮಾಡ್ಕೊಳ್ಳೋದು. ಸ್ವಲ್ಪ ಏನು ಚಿಕ್ಕಯ್ಯಮ್ಮನವ್ರೇ, ಫುಲ್ ಜುಕ್ಕಿ ಗಿಮ್ಕಿ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ ಪಳ ಪಳ ಅಂತ. ಮಗಳು ಹಾಕೊಂಡ್ಲಿ ಮೇಡಮ್. ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಲ್ವಾ? ದಿನ ಅಂತೂ ನಿಮ್ಗೆ ಈ ತರ ಡ್ರೆಸ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಇವತ್ತೊಂದು ಅವಕಾಶ ಸಿಕ್ಕಿದೆ, ಮಾಡ್ಕೊಂಡ್ಬಿಡ್ಬೇಕು. ಸರಿ. ಸೂಪರ್. ಪಕ್ಕದಲ್ಲಿರೋರು? ಅಪ್ಪ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಸರ್? ಜಗದೀಶ್. ಏನ್ ಮಾಡ್ತೀರಾ ಸರ್? ಟೆಂಪೋ ಓಡಿಸ್ತೀವಿ. ಟೆಂಪೋ ಓಡಿಸ್ತೇನೆ. ನಿಮ್ದೇ ಸ್ವಂತ ಟೆಂಪೋನಾ? ಹೌದು. ಸರ್, ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ನಮ್ದು 95 ಇಂದ ಓಡಿಸ್ತಾ ಇದ್ದೀನಿ.
95 ಓಡಿಸ್ತಾ ಇದೀರಾ ನೀವು? ಹೌದು. ಏನೆಲ್ಲ ಸಾಗಾಣಿಕೆ ಮಾಡ್ತೀರಾ ಟೆಂಪೋಲಿ? ಗೂಡ್ಸ್ ವೆಹಿಕಲ್. ಗೂಡ್ಸ್ ವೆಹಿಕಲ್ ಏನೇ ಅಂದ್ರೆ ಯಾವ್ದಾದ್ರು ಅಂಗಡಿಗ ಕಂಪನಿಗ? ಕಂಪನಿ ಅಂಗಡಿ ಯಾವ್ದು ಸಿಗುತ್ತೆ ಅದು ಓಡ್ತಾರೆ, ಅದಕ್ಕೆ ಹೋಗ್ತಾ ಇರ್ತೀರಾ? ಓಕೆ. ಅವ್ರ ಪಕ್ಕದಲ್ಲಿ ಅಣ್ಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ಪ್ರಶಾಂತ್ ಅಂತ. ಏನ್ ಮಾಡ್ತೀರಾ ಪ್ರಶಾಂತ್? ಮೇಡಮ್ ಓನ್ ಬಿಸ್ನೆಸ್ ಇದೆ, ಸ್ಟಾರ್ಟರ್ಸ್, ಆಟೋ ವಾಟರ್ ಲೆವೆಲ್ ಕಂಟ್ರೋಲರ್ಸ್, ಮಾರ್ಕೆಟಿಂಗ್, ಮತ್ತೆ ಸರ್ವಿಸಸ್. ಓಕೆ, ವೆರಿ ನೈಸ್, ಸೂಪರ್. ನಿಮ್ ಮೂರು ಜನಕ್ಕೂ ವೇದಿಕೆಗೆ ಸ್ವಾಗತ. ನಮಸ್ಕಾರ. ನಿಮ್ಗೂ ಅಷ್ಟೇ ಸೌಂದರ್ಯ, ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಸುಧಾರಾಣಿ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ನೀವು ಸುಧಾರಾಣಿ? ನಾನು ಹೌಸ್ ವೈಫ್. ಹೌಸ್ ವೈಫಾ? ಯಾವಾಗ ಮದ್ವೆ ಆಗಿತ್ತು? 2 ವರ್ಷ ಆಯ್ತು. ಓ, 2 ವರ್ಷ ಆಗಿರೋದು. ಓಕೆ. ಸೊ ಇವಾಗ ಮನೇಲಿ ಯಾರಿದ್ದಾರೆ ಹೇಳಿ? ನಾನು ನನ್ನ ಹಸ್ಬೆಂಡ್. ಎಲ್ಲಿದ್ದೀರಾ? ಮಂಡ್ಯದಲ್ಲಿ ಇದ್ವಿ. ನಮ್ಮೂರು ಬೆಳಗಾವಿ. ಬೆಳಗಾವಿ? ಬೆಳಗಾವಿ ಅವ್ರು ಮಂಡ್ಯಾಗ ಬಂದ್ಬಿಟ್ರಾ? ಹೌದು. ಅಷ್ಟು ದೂರ ಯಾಕೆ ಬಂದ್ರಿ? ಅವ್ರ ಕೆಬಿ ಜಾಬ್ ಇರೋದ್ರಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಹಾಕ್ಬಿಟ್ಟಿದಾರ? ಓಕೆ. ಈಗ ಇಲ್ಲಿ ನೀವು ನಿಮ್ ಯಜಮಾನ್ರಿ ಪ್ರೇಯರ್? ಹೌದು. ಇಲ್ಲಿ ಯಾರು ಕರ್ಕೊಂಡ್ ಬಂದಿದ್ದೀರಾ? ಹಸ್ಬೆಂಡ್, ಅವ್ರ ಫ್ರೆಂಡ್. ಪರಿಚಯ ಮಾಡ್ಕೊಡಿ ಹಂಗಾರೆ. ನಮ್ ಹಸ್ಬೆಂಡ್ ಮಲ್ಲು ಅಂತ. ಓಕೆ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ ಹೆಸರೇನು? ಮಲ್ಲು ಅಂತ ಮೇಡಮ್. ಮಲ್ಲು ಅಂತನ ಸರ್? ಅಷ್ಟೇನ ನಿಮ್ ಹೆಸರು? ನಮ್ ಮಲ್ಲೇಶ್. ಮಲ್ಲಪ್ಪ ಅಂತ ಮೇಡಮ್. ಏನು? ಮಲ್ಲಪ್ಪ. ಮಲ್ಲಪ್ಪ ಅವರು ಜೂನಿಯರ್ ಪವರ್ ಮ್ಯಾನ್. ಜೂನಿಯರ್ ಪವರ್ ಮ್ಯಾನ್? ಅದೇ ಸರ್, ಅದು ಬೆಳಗಾವಿಯಿಂದ ಸೀದಾ ಮಂಡ್ಯಕ್ಕೆ ನಾನು ಹಾಕಿದ್ದೆ. ಇಲ್ಲಿಗೆ ಮೇಡಮ್ ಸೆಲೆಕ್ಷನ್ ಆಗಿದೆ. ಇಲ್ಲಿಗೆ ಫಸ್ಟ್ ಅಲ್ಲೇ ಹಾಕ್ತಾ? ಸೊ ಇಬ್ರೆ ಇರೋದು ಇವಾಗ ನೀವು? ಹೌದು. ಸೂಪರ್ ಸರ್. ಇಲ್ಲಿ ಪಕ್ಕದಲ್ಲಿ? ನಮಸ್ತೆ ಸರ್. ತಮ್ಮ ಹೆಸರು? ಸಚಿನ್ ಅಂತ ಮೇಡಮ್. ಏನ್ ಮಾಡ್ತೀರಾ? ಕೆಬಿ ಅಲ್ಲಿ ಅಸಿಸ್ಟೆಂಟ್ ಪವರ್ ಮ್ಯಾನ್ ಆಗಿ ವರ್ಕ್ ಮಾಡ್ತೀನಿ. ಓ, ಅಲ್ಲೇ ಫ್ರೆಂಡ್ಸ್ ನೀವಿಬ್ರು? ಹೌದು. ಒಂದೇ ತರ ಡ್ರೆಸ್ ಹಾಕೊಂಡ್ ಬಂದಿದ್ದೀರಲ್ಲ? ಇಲ್ಲ ಮೇಡಮ್, ಅದು ಕೋಇನ್ಸಿಡೆನ್ಸ್ ಅಷ್ಟೇ, ಪ್ಲಾನಿಂಗ್ ಏನಿಲ್ಲ. ಕೋಇನ್ಸಿಡೆನ್ಸ್ ಆಗಿ ಹಾಕೊಂಡ್ ಬಂದಿದ್ದೀನಿ. ಬೈ ಮಿಸ್ಟೇಕ್ ಹಾಕೊಂಡ್ ಬಂದ್ರಿ ನೀವು? ಮಿಸ್ಟೇಕ್ ಅಲ್ಲ ಮೇಡಮ್, ಕೋಇನ್ಸಿಡೆನ್ಸ್ ಅಷ್ಟೇ. ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಇದು ಮದ್ವೆ ಸೀರೆನಾ ಸುಧಾರಾಣಿ? ಹೌದು. ಯಾವಾಗ ಉಟ್ಕೊಂಡಿದ್ದ? ಮದ್ವೆಲಿ ಇಟ್ಕೊಂಡಿದ್ದು ಇವಾಗ. ಅಲ್ಲ, ಮದ್ವೆನಲ್ಲಿ ಯಾವಾಗ ತಾಳಿ ಕಟ್ಟಿಸ್ಕೋಬೇಕಾರ? ಹೌದು. ಓ, ದಾರೆಗೆ ಉಟ್ಕೊಂಡಿದ್ದು? ನೆಕ್ಸ್ಟ್ ಇವಾಗ್ಲೇ ಹುಟ್ಟಿರೋದು? ಹೌದು. ಸೂಪರ್ ಅಲ್ಲ, ಚೆನ್ನಾಗಿ ಕಾಣ್ತಿದಾರ ಮಲ್ಲು ಅವರೇ? ನಿಮ್ ಚಿನ್ನು ಕಾಣ್ತಾರೆ ಮೇಡಮ್. ಚೆನ್ನಾಗಿ ಅವ್ರಿಗೆ ಹೇಳಿದ್ರ ಚೆನ್ನಾಗಿ ಕಾಣ್ತಿದ್ಯಾ? ಸೂಪರ್ ಮೇಡಮ್. ಅಲ್ಲ, ಅವ್ರಿಗೆ ಹೇಳಿದ್ರ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರ? ಹಂಗ ಸರಿ. ಏನ್ ಹೇಳಿದ್ರು? ಚೆನ್ನಾಗಿ ಕಾಣ್ತಾ ಇದೀಯಾ ಅಷ್ಟೇ ಹೇಳಿದ್ರ? ಫೋಟೋ ಗಿಟೋ ತಕೊಂಡ್ರ ಇಬ್ರು? ತಕೊಂಡಿಲ್ಲ. ಯಾಕೆ ಸರ್? ನಾವ್ ಮೂರ್ ಜನ ತಕೊಂಡಿ, ಅವ್ರ ತಕೊಂಡ್ ತಕೊಂಡ್ಬಿಟ್ರ ಫೋಟೋನ? ಗಂಡನ್ನೇ ಬಿಟ್ಬಿಟ್ರಿ ಮೇಡಮ್. ಈಗ ತಗೋತೀವಿ, ಈಗ ತಗೋತೀರಾ? ಸೂಪರ್. ಏನು ಅಂದ್ರೆ ಫೋಟೋ ತೆಗ್ದು ಹಾಕ್ಬಿಡಿ ಎಲ್ಲಾ ಕಡೆ. ಹೌದು. ಮಲ್ಲು ಅಂಡ್ ಚಿನ್ನು. ನಮ್ಮ ವೇದಿಕೆಗೆ ಸ್ವಾಗತ ಸುಧಾರಾಣಿ ಅವರೇ. ಥ್ಯಾಂಕ್ ಯು. ಸೊ ನಮ್ಮ ಮೂರು ಜನ ಸೂಪರ್ ಸ್ಟಾರ್ ರೆಡಿ ಆಗಿ ನಿಂತಿದ್ದಾರೆ. ಅವ್ರ ಹತ್ರ ನುಡಿ ಕನ್ನಡ ಅಂತ ಮಾತಾಡ್ಸಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಸಣ್ಣ ವಿರಾಮ ತಗೊಳ್ಳಿ, ಸರಸರ ಅಂತ ವಾಪಸ್ ಬನ್ನಿ. ಮತ್ತೊಮ್ಮೆ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಈಗ ಶುರು ಮಾಡೋಣ ನಮ್ಮ ಮೊದಲನೇ ಸುತ್ತನ್ನ. ಅದೇ ನುಡಿ ಕನ್ನಡ. ಈ ಸುತ್ತಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಎದುರುಗಡೆ ಒಂದು ಚಿತ್ರ ಬರುತ್ತೆ. ಚಿತ್ರದಲ್ಲಿ ಏನಿರುತ್ತೋ ಅದೇ ನಿಮ್ಮ ವಿಷಯ ಆಗುತ್ತೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಬೇಕು. 1 ನಿಮಿಷ ಕಾಲಾವಕಾಶ ಕೊಡ್ತೀನಿ. ನೀವು ಮೂರು ಜನ ಮಾತಾಡಿದ್ಮೇಲೆ 3, 2, 1 ಅಂತ ಸ್ಥಾನಗಳನ್ನ ಕೊಡ್ತಾ ಹೋಗ್ತೀನಿ. ಅದ್ರ ಪ್ರಕಾರ ನೀವು ಬಂದು ನಿಮಗೆ ಇಷ್ಟ ಆಗುವಂತ ಬಹುಮಾನನ ನೀವೇ ಆಯ್ಕೆ ಮಾಡ್ಕೋಬಹುದು. ಈ ಸುತ್ತಿನ ಬಹುಮಾನಗಳೇನು ಅಂತ ಹೇಳಿದ್ರೆ, ಒಂದು ಟವರ್ ಫ್ಯಾನ್ ಇದೆ, 3 ಕುಕ್ಕರ್ ಇರುವಂತ ಒಂದು ಸೆಟ್ ಇದೆ, ಆಮೇಲೆ ಫಳಫಳ ಅಂತ ಹೊಳಿ ಒಂದು ರೇಷ್ಮೆ ಸೀರೆ ಇದೆ. ಶುರು ಮಾಡೋಣ. ಓಕೆ, ಸಿಂಧು ಅವರ ವಿಷಯ ಬರಲಿ. ಸಿಹಿ ತಿನಿಸುಗಳು ಆಯ್ತಾ? ಓಕೆ, ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಸಿಂಧು ಅವರ ವಿಷಯ, ಸಿಹಿ ತಿನಿಸುಗಳು. ಶುರು ಮಾಡಿ. ನಮ್ ಕಡೆ ಒಂದ್ ಮಾತಿದೆ ಏನಂತ ಅಂದ್ರೆ, ಯಾವ್ದೇ ಶುಭ ಸಮಾರಂಭಗಳನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಸಿಹಿ ತಿನ್ಬೇಕು ಅಂತ. ಸಿಹಿ ತಿಂದ್ರೆ ಅಷ್ಟೇ ಚೆನ್ನಾಗಿ ಆ ಶುಭ ಕಾರ್ಯ ಮುಂದುವರಿಯುತ್ತೆ ಅಂತ ಒಂದ್ ನಂಬಿಕೆ ಇದೆ. ಎಲ್ಲಾರ ಮನೇಲೂ ಸಿಹಿ ತಿಂಡಿಗಳನ್ನಂತ ಮರ್ಯಾದೆ ಎಲ್ಲ ಮಾಡೇ ಮಾಡ್ತಾರೆ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಸಿಹಿ ತಿಂಡಿಗಳನ್ನ ಮಾಡೇ ಮಾಡ್ತೀವಿ. ಅದ್ ಹಬ್ಬ ಬಂತು ಅಂತ ಅಂದ್ರೆ ಮಕ್ಳಿಗೆಲ್ಲ ಖುಷಿ, ನಮ್ಮ ಮನೆ ಸಿಹಿ ತಿಂಡಿ ಮಾಡ್ತಾರೆ, ನಾವು ತಿನ್ಬಹುದು. ಹಬ್ಬದ್ದು ಖುಷಿನೇ ಅದು ಮಕ್ಳಿಗೆ.
ನನ್ ಮಗ್ಳಿಗಂತೂ ಡೈಲಿ ನನ್ನ ಕೇಳ್ತಾಳೆ, ಅಮ್ಮ ನಂಗೆ ಜಾಮೂನ್ ಬೇಕು, ಅಮ್ಮ ನಂಗೆ ಪಾಯಸ ಬೇಕು ಅಂತ. ನನ್ಗೆ ಅವಾಗ ನೆನಪಾಗದೆ ನಮ್ಮಮ್ಮ, ನಮ್ಮ ಅಮ್ಮಗೆ ನನ್ನ ಮದ್ವೆಗೆ ಆಗೋಕ್ಕಿಂತ ಮುಂಚೆ ನಾನು ಅದನ್ನೇ ಹಿಂಸೆ ಕೊಡ್ತಿದ್ದೆ, ಅಮ್ಮ ನಂಗೆ ಪಾಯಸ ಮಾಡಮ್ಮ, ನಂಗೆ ಜಾಮೂನ್ ಮಾಡಮ್ಮ ಅಂತ ಒಂದ್ ದಿನನೂ ಮಿಸ್ ಮಾಡ್ತಿರ್ಲಿಲ್ಲ. ಪ್ರತಿ ದಿನನೂ ನಾನು ಕೇಳಿ 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 ಸಖತ್ ಹಿಂಸೆ ಕೊಡ್ತಾ ಇದ್ದೆ. ಈಗ ನನ್ನ ಮಗಳು ಕೂಡ ನಂಗೆ ಅದೇ ಥರ ಹಿಂಸೆ ಕೊಡ್ತಾಳೆ. ಸಿಹಿ ತಿಂಡಿಲಿ ತುಂಬಾ ತರ ಸಿಹಿ ತಿಂಡಿಗಳಿವೆ, ಜಾಮೂನ್ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು. ಅದರಲ್ಲೂ ನಮ್ಮ ಹಾಸನಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲೊಂದು ಜಹಾಂಗೀರ್ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನಂತೂ ಹೋಗ್ದಾಗ ಒಂದ್ ಸಲನೂ ಮಿಸ್ ಮಾಡಲ್ಲ, ಪ್ರತಿ ಸಲೇ. ಸೊ ನೀವು ದಿನ ಸ್ವೀಟ್ ತಿನ್ನೋರ? ಹಾ ಮ್ಯಾಮ್, ಊಟ ತಿಂಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮಗ್ ಸ್ವೀಟ್ ಇರ್ಲೇಬೇಕು. ನಮ್ಮ ಹಸ್ಬೆಂಡ್ ಪಾಪ ನಮ್ಮ ಅಮ್ಮ ಹೇಳ್ತಾರೆ ಯಾಕೆ ತಂದು ಕೊಡ್ತೀರಂತ, ಅವ್ರ ಕುರುಪ್ ತಿಂಡಿ ಡೈಲಿ ತಂದು ಕೊಟ್ಟೆ ಕೊಡ್ತೀನಿ. ಅಂದ್ರೆ ನೀವ್ ಅಡ್ಗೆ ಮಾಡಲ್ಲ ಮನೇಲಿ? ಮಾಡ್ತೀನಿ ಮ್ಯಾಮ್, ನಾನ್ ತಿನ್ನಲ್ಲ. ಎಲ್ಲಾರು ಯಾಕೆ ತಿಂದವ್ರೆ? ಅದೇನೋ ಮ್ಯಾಮ್, ಊಟ ತಿಂಡಿಗಿಂತ ಕುರುಪ್ ತಿಂಡಿ ಇದ್ರೆ ಸಾಕು. ಅಂದ್ರೆ ಊಟ ಮಾಡದೇ ಇಲ್ವಾ ನೀವು? ಮಾಡ್ತೀನಿ, ನಂಚ್ಕೊಳ್ಳೋಕೆ ಇರ್ಲೇಬೇಕು. ಹಂಗೆ ಹೇಳಿ, ಮತ್ತೆ ಊಟನೇ ಮಾಡಲ್ಲ ಬರೀ ಕುರುಪ್ ತಿಂಡಿ ಜಾಸ್ತಿ. ಇವಾಗ ಅದಿದ್ರೆ ಅದೇ ಫಸ್ಟ್ ಕುರುಪ್ ತಿಂಡಿಗೇನೆ, ಆಮೇಲೆ ಊಟ. ಇವತ್ತೇನ್ ಸ್ವೀಟ್ ತಿಂದ್ರಿ? ಇವತ್ತೇನು ತಿಂದಿಲ್ಲ ಮ್ಯಾಮ್. ಅಯ್ಯೋ, ಯಾಕೆ ದುಃಖಿಸ್ಕೋತಾ ಇದ್ದೀರಾ ಪಾಪ? ಹೋದ್ಮೇಲೆ ನಮ್ಮ ಹಸ್ಬೆಂಡ್ಗೆ ತರಿಸ್ಕೊಂಡು ತಿನ್ಬೇಕು. ಹಂಗೆ ನಿಮ್ ಮಗಳು ಪ್ರತಿ ದಿನ ಸ್ವೀಟ್ ಕೇಳ್ತಾಳ? ಹಾ ಮ್ಯಾಮ್, ನಾನ್ ಹೆಂಗ್ ಹಿಂಸೆ ಕೊಡ್ತಿದ್ದೆ, ಇವಾಗ ಅವಳು ಅದೇ ತರ. ನೀವ್ ದಿನ ಸ್ವೀಟ್ ಮಾಡ್ತೀರಾ? ನಾನ್ ಹೆಂಗೆ ಅಂತ ಅಂದ್ರೆ, ಅಮ್ಮನ್ನ ಇವತ್ ಕೇಳಿ ಅಮ್ಮ ನಾಳೆ ಅಥವಾ ಒಂದ್ ವೀಕ್ ಅಲ್ಲಿ ಮಾಡ್ಕೊಡೋರು. ಅವಳು ಹಂಗಲ್ಲ, ನಂಗೆ ಇವತ್ ಬೇಕು ಅಂದ್ರೆ ಬೇಕು ಅಷ್ಟೇ. ಏನೆಲ್ಲ ಸ್ವೀಟ್ ಮಾಡ್ಕೊಡ್ತೀರಾ ಅವಳಿಗೆ? ಅವಳು ಕೇಳ್ತಾಳೆ, ಮೆನ್ಷನ್ ಮಾಡ್ತಾಳೆ ಅವಳು. ಹೌದಾ? ಏನೆಲ್ಲ ಕೇಳ್ತಾಳೆ ಹೇಳಿ. ಪಾಯ್ಸ, ಜಾಮೂನ್, ಆಮೇಲೆ ಟಿವಿಲ್ ಏನಾದ್ರು ಬಂದ್ರೆ ನಂಗೆ ಅದ್ ಬೇಕು, ಇಲ್ಲ ಬೇಕ್ರಿಲಿ ಎಲ್ಲಾದ್ರೂ ಕೊಡಿಸ್ಲೇಬೇಕು ಮ್ಯಾಮ್. ಅಯ್ಯೋ, ಫುಲ್ ಹಠ ಮಾಡ್ತಾಳೆ. ರಾಮ ರಾಮ, ಅಂದ್ರೆ ಈ ಪಾರ್ಟಿ ಸ್ವೀಟ್ ತಿಂದ್ರೆ ಏನಾಗಣ? ನನ್ ಯಾವತ್ತೋ ಒಂದಿನ ಶುಗರ್ ಬರುತ್ತಲ್ವಾ, ಅದಕ್ಕಿಂತ ಮುಂಚೆ ಶುಗರ್ ಬರುತ್ತೆ ಅಂತ. ಅಷ್ಟು ಪುಟ್ಟ ಮಗು, ಅದ್ರ ಬಗ್ಗೆ ಅವಳಿಗಲ್ಲ, ನನ್ಗೆ ಹೇಳ್ತಿರೋದು ನೋಡಿ, ಅಷ್ಟು ಸ್ವೀಟ್ ತಿಂದ ತಕ್ಷಣ ಶುಗರ್ ಬರುತ್ತೆ ಅಲ್ಲ ಹೇಳಿದ್ದು. ವಯಸ್ಸಾದ್ಮೇಲೆ ಬರ್ಬೋದಲ್ವಾ, ಅವಾಗ ತಿನ್ನಕ್ ಆಗಲ್ವಲ್ಲ. ಸೊ ಇವಾಗ ಆಸೆ ಎಲ್ಲಾನು ತೀರಿಸ್ಕೊಂಡ್ಬಿಡೋಣ. ಪ್ರಮೀಳಾ ಅವ್ರೆ, ಪ್ರತಿದಿನ ನೀವ್ ಇವ್ರಿಗೆ ಸ್ವೀಟ್ ಮಾಡ್ಕೊಡ್ತಾ ಇದ್ರಾ? ಪಾಯ್ಸ ಮತ್ತೆ ಜಾಮೂನು ಅಂತ ಕೇಳ್ತೇನೆ ಇರೋರು, ಅದನ್ನೇ ಅವ್ರು ಕೇಳ್ದಾಗೆಲ್ಲ ತಂಗ್ ಮಾಡ್ಕೊಡೋದು. ಅಂದ್ರೆ ನಿಮ್ ಮನೇಲಿ ಯಾವಾಗ್ಲೂ ಸ್ವೀಟ್ ಮಾಡಿಟ್ಟಿರ್ತೀರಿ? ನೀನ್ ಜಾಸ್ತಿ ಏನ್ ಅವ್ರೇನ್ ಕೇಳ್ತಿರ್ಲಿಲ್ಲ, ನಾನ್ ವೆಜ್ ಏನ್ ಕೇಳ್ತಿರ್ಲಿಲ್ಲ. ಸ್ವೀಟ್ ಅಲ್ವಾ, ಸಕ್ಕರೆ ಹಾಕೋದು, ಶಾವಿಗೆ ಹಾಕೋದು, ಪಾಯ್ಸ ಮಾಡ್ಕೊಡೋದು. ಅದೇ ಹೇಳಕ್ ಬಂತೆ ನಾನು. ಅಪ್ಪ ಅಂದ್ರೆ ಎಷ್ಟೊತ್ತಾಗತ್ತೆ ಅಲ್ವಾ? ನೀವು ಒಂದ್ ಡಬ್ರಿ ಬರ್ತಿ ಮಾಡಿ ಇಟ್ಬಿಟ್ಟಿರಿ, ಅದನ್ನ ತಿನ್ನಲ್ಲ ಮ್ಯಾಮ್. ಯಾಕಂತೆ? ಟೇಸ್ಟ್ ನೋಡಕ್ ಅಷ್ಟೇ, ಅದನ್ನ ಜಾಸ್ತಿ ಬೇಕು ಅಂತಲ್ಲ, ಸ್ವಲ್ಪ. ಆಮೇಲೆ ನೆಕ್ಸ್ಟ್ ನಮ್ಮ ಅಣ್ಣ ತಮ್ಮದಿರ್ ಮಕ್ಕಳೆಲ್ಲ ಇದಾರೆ, ಅವ್ರನ್ನೆಲ್ಲ ಕರ್ಕೊಂಡ್ಬರೋದು. ನಮ್ಮ ಅಪ್ಪಾಜಿ ತಂದಿದ್ ಬಾರವ ಕೊಡ್ತೀನಿ. ಊರ್ನವ್ರನ್ನೆಲ್ಲ ಕರ್ಕೊಂಬಂದು ಅವಳ್ ಅಂದ್ರೆ ನಾನು ಹೊರಗಡೆ ಜಾಸ್ತಿ ಆಟ ಆಡಕ್ ಕಳ್ಸಲ್ವಲ್ಲ, ಅಂದ್ರೆ ರೋಡಲ್ಲೆಲ್ಲ ಜಾಸ್ತಿ ಗೊತ್ತಾಗಲ್ಲ ಇನ್ನು ಎಲ್ಲಾರು ಹೋಗ್ಬಿಟ್ರೆ ಅಂತ. ಅದಕ್ಕೆ ಅವ್ರೆ ನಮ್ಮ ಮನೆಗ್ ಬಂದ್ರೆ ಆಟ ಆಡ್ಬೋದಲ್ಲ ಎಷ್ಟೊತ್ ಬೇಕಾದ್ರು ಅಂತ ನನ್ ಮಗಳು ಪ್ಲಾನ್ ಅದೇ. ಒಳ್ಳೆ ಕೆಲಸ ಕೊಡ್ತಾಳೆ ಸಿಂಧು ನಿಮ್ ಮಗಳು. ಅಯ್ಯೋ ಸೂಪರ್, ಚಪ್ಪಾಳೆ ನಿಮ್ಮ ಮಾತಿಗೆ, ನಿಮ್ಮ ಸಿಹಿ ಮಾತಿಗೆ. ರೆಡಿ ಸೌಂದರ್ಯ? ಓಕೆ, ಸೌಂದರ್ಯ ಅವರ ವಿಷಯ ಬರ್ಲಿ. ನಾಯಿ ಮರಿ ಅಥವಾ ನಾಯಿ ಬಗ್ಗೆ ಮಾತಾಡ್ಬೇಕು, ಓಕೆನಾ? ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಸೌಂದರ್ಯ ಅವರ ವಿಷಯ, ನಾಯಿ ಅಥವಾ ನಾಯಿ ಮರಿ, ಶುರು ಮಾಡಿ. ನಾಯಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನಮ್ಮನೇಲಿ ಒಂದ್ ನಾಯಿ ಮರಿ ಇದೆ, ಅದ್ರ ಹೆಸರು ಬ್ರೂನೋ ಅಂತ. ಆದ್ರೆ ಯಾರಿಗೂ ಅದನ್ನ ನಾಯಿ ಅಂತ ಕರಿಬೇಡಿ ಅಂತ ಹೇಳ್ತೀನಿ, ಅದ್ರ ಹೆಸರೇ ಕರೀರಿ ಅಂತೀನಿ. ನಂಗೆ ಬೀದಿ ನಾಯಿ ಅಂದ್ರೆ ತುಂಬಾನೇ ಭಯ, ಆದ್ರೆ ಸಾಕಿರೋ ನಾಯಿ ಅಂದ್ರೆ ತುಂಬಾ ಇಷ್ಟ. ಬೀದಿ ನಾಯಿ ಅಂದ್ರೆ ಯಾಕೆ ಭಯ ಅಂದ್ರೆ, ಒಂದ್ಸಲ ನಮ್ ಬ್ರೂನೋನ ಕೆಳಗಡೆ ಕರ್ಕೊಂಡು ಹೋಗಿದೆ ಸುಮ್ನೆ ಓಡಾಟಕ್ಕೆ ಅಂತ. ಅವಾಗ ನಮ್ ಬೀದಿಲಿರೋ ನಾಯಿಗಳು ಅದನ್ನ ನೋಡಿ ಕಚ್ಚಕ್ ಬಂದ್ಬಿಟ್ಟಿತ್ತು. ಅವನ ಕಚ್ಚಿತಲ್ಲ ಅಂತ ನಾನು ಅದನ್ನ ಮೇಲೆ ಎತ್ಕೊಂಡ್ಬಿಟ್ಟೆ, ಅವನ್ ಸಿಕ್ಕಿಲ್ಲ ಅಂತ ಅದ್ ನನ್ಗೆ ಕಚ್ಚಿಬಿಟ್ಟಿತ್ತು. ಅದರಿಂದ ತುಂಬಾ ಹಾಸ್ಪಿಟಲ್ಗೆಲ್ಲ ಹೋಗಿ ಚುಚ್ಚಿ ಚುಚ್ಚಿಸ್ಕೊಂಡಿದ್ದೆ. ಅದಕ್ಕೆ ಅವಾಗಿಂದ ನಮ್ ಬೀದಿಲಿರೋ ನಾಯಿ ಅಂದ್ರೆ ತುಂಬಾನೇ ಭಯ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಮ್ ಬೀದಿಲ್ ನಾಯಿಗಳಿದ್ರೆ ಯಾರಾದ್ರೂ ಹೋಗ್ತಾ ಇದ್ರೆ ಅವ್ರ ಪಕ್ಕದಲ್ಲಿ ನಿಧಾನಕ್ಕೆ ಹೋಗ್ಬಿಡ್ತೀನಿ, ಯಾರು ಇಲ್ಲ ಅಂತಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಪಕ್ಕದ್ರಿಂದ ಬಳಸ್ಕೊಂಡು ಹೋಗ್ತೀನಿ. ಅವಾಗಿಂದ ನಾಯಿಗಳಿಂದ ನಮ್ ದೂರನೇ ಇರ್ತೀನಿ. ಯಾರಾದ್ರೂ ಬೀದಿಲಿ ಸಾಕಿರೋ ನಾಯಿ ಕರ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಅವಾಗ ಮಾತಾಡ್ತೀನಿ, ಅಷ್ಟಿಷ್ಟ. ನಮ್ ಬ್ರೂನೋನು ಅಷ್ಟೇ, ಎಲ್ಲ ಮಕ್ಳ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾನೆ. ನಮ್ ಬ್ರೂನೋ ಜೊತೆ ಎಷ್ಟೇ ನಾನು ಟೈಮ್ ಕಳೆದ್ರು ಖುಷಿ ಆಗಿರುತ್ತೆ ನನಗೆ ಅವನ ಜೊತೆ ಇರೋದಕ್ಕೆ. ನಾಯಿಗಳೆಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾಯಿಗಳು ಕಮ್ಮಿ ಆಗಿದೆ
ತೊಂದರೆಯವರೇ, ಬ್ರೂನೋ ತಂದೆ ಎಷ್ಟು ವರ್ಷ ಆಗಿದೆ? ಒಂದ್ ವರ್ಷ ಮೂರ್ ತಿಂಗಳು. ಅದಕ್ ಮುಂಚೆ ನಾಯಿ ಇತ್ತ ನಿಮ್ ಹತ್ರ? ಇತ್ತು. ಯಾವ್ದಿತ್ತು? ಯಾವ ಬ್ರೀಡ್? ಸುಮಾರಿತ್ತು. ಅಂದ್ರೆ ಜಾಸ್ತಿ ಸಾಕಿದ್ವಿ. ಹೌದಾ? ಯಾವ ಯಾವ ತರದ ನಾಯಿಗಳು ಸಾಕಿದ್ದೀರಾ? ಅಂದ್ರೆ ಮೊದ್ಲೆಲ್ಲ ಬಿದಿ ನಾಯಿ ತರದೇ ಸಾಕ್ತಾ ಇದ್ವಿ, ಇವಾಗ ಶಿಜು ಇದೆ. ಸೊ ನಿಮ್ಮ ಬ್ರೂನೋನ ನಿಮಗೋಸ್ಕರ ತಂದಿದ್ದ ಅಥವಾ ಮನೆಯವ್ರಿಗೋಸ್ಕರ? ನನ್ಗೋಸ್ಕರ ಅಂತಾನೆ. ಯಾರು ತಂದಿದ್ದು? ಅಣ್ಣಂಗೆ. ಅಣ್ಣಂಗೆ ಹಿಂಸೆ ಮಾಡಿ ಮಾಡಿ ತರಿಸಿದ್ದು, ಆದ್ರೆ ಅಮ್ಮಂಗೆ ಇಷ್ಟ ಇರ್ಲಿಲ್ಲ, ಇವಾಗ ಇಷ್ಟ. ನಿಮ್ಗೆ ಯಾಕೆ ಇಷ್ಟ ಇರ್ಲಿಲ್ಲ? ಇಷ್ಟ ಇರ್ಲಿಲ್ಲ, ಇವಾಗ ಇಷ್ಟ ಆಯ್ತು. ಎಷ್ಟ ಆಯ್ತು ತಾನೇ ಇವಾಗ? ಇಲ್ಲ, ನಾನು ಹಂಗೆ ಇದ್ದೆ. ನನ್ ಮಗಳು, ಅವಳು ಐದ್ ವರ್ಷ ಆಗಿತ್ತಲ್ಲ, ಅವಾಗಿನ ನನ್ ತಲೆ ತಿಂತಾದ್ಲು ನಾಯಿ ತಗೊಂಬ ಅಂತ. ಅದೆಲ್ಲ ಆಗಲ್ಲಮ್ಮ, ನನ್ ಕೈಲಿ ನೋಡ್ಕೊಳಕ್ ಆಗಲ್ಲ ಅನ್ಬಿಟ್ಟು ಸುಮ್ನಾಗಿ, ಆಮೇಲೆ ಅವಳಗ್ 11 ವರ್ಷ ಆದಾಗ ಅವಳ ಬರ್ತ್ಡೇಗ್ ತಂದ್ವಿ. ಇವಾಗ ನನಗೇನೆ ನಮ್ಮನೆ ಬರ್ಫಿ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ನನ್ಗೆ. ಅದೇ ಇವಾಗ ಮನೆಗೆ ಹೋದ ತಕ್ಷಣ ಆಚೆಯಿಂದ ಮಕ್ಳು ತರ ಹತ್ರ ಮತ್ತೆ ಅದಕ್ಕೆ ಖರ್ಚು ಜಯಿಸ್ತಿ ಇವಾಗ ಸಾಕ್ತಾ ಇದೀವಿ. ಖರ್ಚೇನ್ ಜಾಸ್ತಿ ಇಲ್ಲ, ನಾವ್ ಹೆಂಗ್ ಅಭ್ಯಾಸ ಮಾಡ್ತೀವೋ ಹಂಗೆ ಅವ್ರು. ನಮ್ದು ಅಡ್ಜಸ್ಟ್ ಆಗಿದ್ರೆ ನಮ್ ತರನೇ ಅಲ್ವಾ? ನೀವ್ ಹೇಳಿದ ನಿಜ, ಮನೆಗೆ ಹೋದ ತಕ್ಷಣ ಎಷ್ಟು ಚೆನ್ನಾಗಿ ಬರುತ್ತಾ, ಮಕ್ಳು ಬಂದಂಗ್ ಬರುತ್ತೆ, ಅದಕ್ಕೆ ಇಷ್ಟ ಆಗಿದೆ ಅಲ್ವಾ? ಸೂಪರ್. ಸೊ ಇವಾಗ ನೀವು ಶೇರ್ ಮಾಡ್ತಾ ಇದೀರಾ ಬ್ರೂನೋನ ಎಲ್ಲಾರ ಜೊತೆ? ಹೌದು. ಬಟ್ಟೆ ಉರಿಯತ್ತ? ಇಲ್ಲ ಇಲ್ವಾ? ಓಕೆ. ಸೌಂದರ್ಯ ಚೆನ್ನಾಗ್ ಮಾತಾಡಿದ್ದಾರೆ, ಅದಕ್ಕಾಗಿ ಒಂದು ಚಪ್ಪಾಳೆ. ರೆಡಿ ಸುಧಾರಾಣಿ ಅವರೇ? ರೆಡಿ. ಓಕೆ, ಸುಧಾರಾಣಿ ಅವರ ವಿಷಯ ಬರ್ಲಿ. ಹಳ್ಳಿ ಜೀವನ ಆಯ್ತಾ? ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಸುಧಾರಾಣಿಯವರ ವಿಷಯ ಹಳ್ಳಿ ಜೀವನ. ಹಳ್ಳಿ ಜೀವನ ಅಂದ್ರೆ ಇಷ್ಟ, ನನಗೂ ಇಷ್ಟ. ಹಳ್ಳಿಯಲ್ಲಿ ಜಾಸ್ತಿ ಹೊಲದಲ್ಲಿ ಈಗ ಕೆಲಸ ಮಾಡೋದು, ನಮ್ಗೆ ಹೊಲದ ಕೆಲಸ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಹೊಲ ಕೆಲಸ ಇಷ್ಟ ಆದ್ರೆ ಕರ್ಕೊಂಡು ಹೋಗಲ್ಲ ಮನೆಯಲ್ಲಿ, ಬೇಡ ಬೇಡ ಇಲ್ಲೇ ಇರು ಅಂತಾರೆ. ಆದ್ರೂ ನಮ್ಮ ಅಪ್ಪ ಅಮ್ಮ ಹೋಗ್ತಾರೆ, ನಾವು ಅವಾಗ ಯಾವಾಗಾದ್ರೂ ಹೋಗಿರ್ತೀವಿ. ಆದ್ರೆ ಸಿಟಿ, ಇವಾಗ ಸಿಟಿಗೆ ಬಂದು ಬಿಟ್ಟಿದೀವಲ್ವಾ, ಹಳ್ಳಿ ಮಿಸ್ ಮಾಡ್ಕೊತಾ ಇದೀವಿ. ಆದ್ರೂ ಸಿಟಿ ಕಿತ್ತಲ್ಲೂ ಹಳ್ಳಿ ಜೀವನನೇ ಇಷ್ಟ. ಅದೇ ಹಳ್ಳಿಯಲ್ಲಿ ನಮ್ ಕಡೆ ಎಲ್ಲ ರೊಟ್ಟಿ ಎಣ್ಗಾಯಿ ಪಲ್ಯ ಜಾಸ್ತಿ. ಆದ್ರೆ ಹತ್ತನೇ ಕಟ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ಇನ್ನು ತಿನ್ಬೇಕು ಅನ್ಸುತ್ತೆ. ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೊಲ್ಲಿಲ್ ತಿಂದ್ರೆ. ಇನ್ನು ಸಮಯ ಇತ್ತಲ್ಲ, ನಿಂತ್ಬಿಟ್ರಿ ನೀವು. ಇನ್ನು 20 ಸೆಕೆಂಡ್ ಇದೆ, ಮಾತಾಡಿ. ಏನೇನ್ ಮಾಡ್ತೀರಾ ಬೆಳಗ್ಗೆ ಅಂತ ಸಂಜೆವರೆಗೂ? ಬೆಳಗ್ಗೆ ಎದ್ಬಿಟ್ಟು ಚಾ ಕುಡ್ಬಿಟ್ಟು ಹೊಲಕ್ ಹೋದ್ರೆ, ಹೊಲದಲ್ಲಿ ಎಮ್ಗಳಿರ್ತಾವಲ್ವಾ, ಎಮ್ಗಳಿಗೆ ಮೇವು ಬಿದ್ಬಿಟ್ಟು ಹಾಲು ಹಿಂಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ್ಬಿಟ್ಟು ನಮ್ಮಅಮ್ಮ ಆಮೆಗೆ ಹಾಲು ಡೈರಿ ಹಾಕಿ ಬರ್ತಾರೆ. ಡೈರಿ ಹಾಕೊಂಡು ಆಮೇಲೆ ಪುನಃ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊಲಕ್ಕೆ ಹೋಗ್ತಾರೆ. ಹೊಲಕ್ಕೆ ಹೋದ್ರೆ ಒಬ್ಬರು ಸಾಯಂಕಾಲನೇ ಬರೋದು. ನಮ್ಮ ಕಡೆ ಎಲ್ಲ ಬೆಳಗ್ಗೆ ಹೋದ್ರೇನು ಸಾಯಂಕಾಲನೇ ಬರೋದು. ಮುಗಿತು ನೋಡಿ ಸುಧಾರಾಣಿ ಅವರೇ, ನಿಮ್ಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡಕ್ ಇಷ್ಟ? ಇಷ್ಟ ಮೇಡಮ್. ಮತ್ತೆ ಯಾಕೆ ಕರ್ಕೊಂಡು ಹೋಗಲ್ಲ ಅಪ್ಪ ಅಮ್ಮ? ಅದ್ ಯಾಕಂತ ಗೊತ್ತಿಲ್ಲ. ಕರ್ಕೊಂಡು ಹೋಗಲ್ವಾ? ಇಲ್ಲ. ಏನೇನ್ ಬೆಳಿತೀರಾ ನೀವು? ನಾವು ಕಬ್ಬು, ಜೋಳ, ಕಡ್ಲೆ, ಆಮೇಲೆ ಸದ್ಕ ಗೋಧಿ ಬೆಳಿ. ಒಂದಿನ ಹೋಗಿಲ್ಲ ನೀವು? ಹೋಗಿ ಅವತ್ ಚಿಕ್ಕವರಿದ್ದಾಗ ಹೋಗ್ತೀವಿ, ಇವಾಗ ಕರ್ಕೊಂಡು ಹೋಗಲ್ಲ. ಕರ್ಕೊಂಡು ಹೋಗಲ್ವಾ? ಓಕೆ. ಸುಧಾರಾಣಿ ಅವರೇ, ಇವಾಗ ನೀವು ಬೆಳಗಾವಿಲಿ ಇದ್ರಲ್ವಾ, ಇವಾಗ ಮಂಡ್ಯಕ್ ಬಂದಿದ್ರ ಅಲ್ವಾ, ಯಾವ ಚಂದ ಮಂಡ್ಯನ ಬೆಳಗಾವಿನ? ಬೆಳಗಾವಿನ ಚಂದ. ಯಾಕೆ ಅಂದ್ರೆ ಅಲ್ಲಿ ಅಪ್ಪ ಅಮ್ಮನ ಜೊತೆಗಿರ್ತಾರೆ, ಅತ್ತಿ ಮಾವನ ಜೊತೆಗಿರ್ತಾರೆ, ಎಲ್ರು ಕೂಡ ಇರ್ಬೇಕಲ್ವಾ, ಅದೇ ಖುಷಿ ಇರುತ್ತೆ. ಅಲ್ಲಿ ಊಟ ಮಾಡಕ್ಕವ್ರು ಒಂದಷ್ಟು ಜನ ಇರ್ತಾರೆ? ಇಲ್ಲ, ಅಲ್ಲಿ ಆದ್ರೆ ನಾನೇ ಮಾಡೋದು. ಹೌದಾ? ಹೌದು. ಅಲ್ಲಿದ್ರು ನೀವೇ ಅಡ್ಗೆ ಮಾಡ್ತೀರಾ? ಅಡ್ಗೆ ಮಾಡೋ ಅಭ್ಯಾಸ ಇದೆ ನಿಮಗೆ? ಮಾಡ್ತೀನಿ. ಮಂಡ್ಯಕ್ ಬಂದ್ 2 ವರ್ಷ ಆಯ್ತಾ? ಇಲ್ಲ, ನಾನ್ 8 ತಿಂಗಳ ಇತ್ತು, ಅವ್ರು ಬಂದ 5 ವರ್ಷ ಇತ್ತು. ನೀವ್ ಇವಾಗ ಇವಾಗ ಬಂದಿರೋದ? ಹೌದು. ಮಂಡ್ಯ ಅಲ್ಲಿ ಏನ್ ಇಷ್ಟ ನಿಮ್ಗೆ ಹೇಳಿ? ಮಂಡ್ಯದಲ್ಲಿ ಏನ್ ಇಷ್ಟ ಅಂದ್ರೆ ಏನು, ಊರ್ ಇಷ್ಟನಾ ಅಥವಾ ಅಲ್ಲಿ ಊಟ ಇಷ್ಟನಾ? ಮಂಡ್ಯನು ಇಷ್ಟ. ಪಾನಿಪುರಿ ಇಷ್ಟ. ಏನ ಪಾನಿಪುರಿ ಇಷ್ಟ? ಪಾನಿಪುರಿ. ಪಾನಿಪುರಿ ಇಷ್ಟ. ಅದ್ ಹೇಳ್ಬೇಡ ಅಂತ ಹೇಳಿದ್ರ ಅವ್ರಿಗೆ? ಇಲ್ಲ. ಏನಿಲ್ವಾ? ದಿನ ಹೋಗ್ತೀರಾ ಪಾನಿಪುರಿ? ಇಲ್ಲ, ಒಂದ್ 2 ದಿನ ಬಿಟ್ಟು. ಮೂರ್ ಸರಿ ಮೇಡಮ್? ವಾರಕ್ ಮೂರ್ ಡೈಲಿ. ವಾರಕ್ ಮೂರ್ ಸಲ ಅಂದ್ರೆ ಅವತ್ತಿನ ದಿನ ಅಡ್ಗೆ ಇಲ್ವಾ ಮನೇಲಿ? ಇಲ್ಲ, ಅಡ್ಗೆ ಮಾಡ್ತಾರೆ. ನಾನು ಒಬ್ಳೆ ತಿಂತೀನಿ, ಅವ್ರು ತಿನ್ನಲ್ವಲ್ಲ. ಈ ಪಾನಿಪುರಿ ತಿನ್ನಲ್ಲ ಸರ್? ಪೀಸ್ ಕೊಡ್ತಾರೆ ಅಷ್ಟೇ ಮೇಡಮ್. ಅಲ್ಲ, ಅವ್ರು ತಗೊಂಡ್ ತಿನ್ ತಿಂದ್ರು ತಿನ್ನಲ್ಲ ಅವ್ರು. ಕರೆಕ್ಟ್ ಅಲ್ವಾ ಸುಧಾರಣಿಗೆ ಅವ್ರು ತಿಂತಾರೆ, ನಿಪ್ಪಡಿಗೆ ನೀವು ತಿನ್ನಿ. ಇಲ್ಲ, ಅವ್ರಿಗೆ ಕೊಟ್ಟಿರ್ತೀನಿ ತಿನ್ನಲ್ಲ ಅವರು. ಅವ್ರಿಗೆ ಕೊಟ್ಟಿರ್ತೀನಿ ತಿನ್ನಲ್ಲ. ಅಲ್ಲ ಸರ್, ನಿಮ್ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಸರ್.
ಅವ್ರ ಪ್ಲೇಟ್ ಇಂದನೇ ಯಾಕೆ ಇಸ್ಕೋತೀರಾ, ನೀವು ಸಪರೇಟ್ ಪ್ಲೇಟ್ ತಗೋಬೋದಲ್ಲ. ಪಾರ್ಸಲ್ ತಂದಿರ್ತದಲ್ಲ ಮೇಡಮ್. ಸಾರ್ ಪಾನಿಪುರಿ ಪಾರ್ಸಲ್ ತಂದ್ರೆ ಹಂಗೆ ಆಗೋದು, ಅವಾಗ ಎರಡು ಬೇರೆ ಪಾರ್ಸಲ್ ತರ್ಬೇಕು ನೀವು. ಕರೆಕ್ಟಾ ಸುಧಾರಣೆ? ಹೌದು. ಬೇರೆ ಇನ್ನೇನು ಇಷ್ಟ ನಿಮ್ಗೆ ಪಾನಿಪುರಿ ಜೊತೆ? ಗೋಬಿ ಇವಾಗ ಇಷ್ಟ ಆಗ್ತಾ ಇದೆ. ಈ ನಡುವೆ ಒಂದೇ ಬಂದ್ಮೇಲೆ ಗೋಬಿ ಇಷ್ಟ ಆಗ್ತಾ ಇದೆಯಾ? ಅದು ತಂದ್ಕೊಡ್ತೀರಾ ಸರ್? ಹೌದು ಮೇಡಮ್, ತಂದ್ಕೊಡ್ತೀನಿ. ಯಾಕೋ ನಿಮ್ ಮನೇಲಿ ಅಡಿಗೆನೆ ಮಾಡಲ್ಲ ಅನ್ನೋ ಫೀಲಿಂಗ್ ನನಗೆ. ಮಾಡ್ತಾರೆ ಮೇಡಮ್? ಇಲ್ಲ, ಅಡಿಗೆನೂ ಮಾಡ್ತೀನಿ. ಮಾಡ್ತೀರಾ? ಆಮೇಲೆ ಏನೇನ್ ಮಾಡ್ತೀರಾ ಹೇಳಿ ನನ್ಗೆ, ಆಯ್ತಾ? ಓಕೆ, ನಮ್ಮ ಸುಧಾರಾಣಿಯವ್ರಿಗೊಂದು ಚಪ್ಪಾಳೆ ಬರ್ಲಿ. ನಮ್ಮ ಸೂಪರ್ ಸ್ಟಾರ್ ನುಡಿ ಕನ್ನಡದಲ್ಲಿ ಮಾತಾಡಾಯ್ತು. ಯಾರು ಯಾವ ಸ್ಥಾನದಲ್ಲಿ ಇದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಕೂಡ ಬಂದಿಲ್ಲಿ ಭಾಗವಹಿಸಬೇಕು ಅಂದ್ರೆ ತುಂಬಾನೇ ಸುಲಭ. ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ವೆಬ್ಸೈಟ್ ಅಡ್ರೆಸ್ ಗೆ ಅಪ್ಲೋಡ್ ಮಾಡಿ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಟೇಕ್ ಅ ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ನುಡಿ ಕನ್ನಡದಲ್ಲಿ ನಮ್ಮ ಸೂಪರ್ ಸ್ಟಾರ್ ಮಾತಾಡಾಯ್ತು. ಈಗ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ. ಹಳ್ಳಿ ಜೀವನದ ಬಗ್ಗೆ ಮಾತಾಡಿದಂತ ಸೂಪರ್ ಸ್ಟಾರ್ ಸುಧಾರಾಣಿಯವರು ಮೂರನೇ ಸ್ಥಾನದಲ್ಲಿದ್ದಾರೆ. ತಮ್ಮ ನಾಯಿ ಅಥವಾ ನಾಯಿಗಳ ಬಗ್ಗೆ ಮಾತಾಡಿರುವಂತ ಸೂಪರ್ ಸ್ಟಾರ್ ಸೌಂದರ್ಯ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ಸಿಹಿ ತಿನಿಸುಗಳ ಬಗ್ಗೆ ಮಾತಾಡಿದಂತ ಸೂಪರ್ ಸ್ಟಾರ್ ಸಿಂಧು ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸರಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸರಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಈ ಸೀರೆನ ಬಹುಮಾನವ ಕೊಟ್ಟಿರೋರು KLM ಫ್ಯಾಷನ್ ಮಾಲ್ ಅವರು. ಕೀಪ್ ಲವಿಂಗ್ ಮೋರ್. ಇವರ ಶಾಖೆಗಳು ಜಯನಗರ ಫಿಫ್ತ್ ಬ್ಲಾಕ್ ಎಸ್ಆರ್ ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿ. ಉಡಿಸುವೆ ಬೆಳಕಿನ ಸೀರೆಯ ಚೂರು ಸಹಕರಿಸು. ಕನಕಳ ಪಾತ್ರ ಮನೆಯ ಮೂಲೆಯಲ್ಲಿ ಮೌನವಾಗಿ ಕುಳಿತು ಮಾತಿಲ್ಲದ ಪಾತ್ರವಾಗಿ ಕಥೆಯನ್ನ ಮುಂದುವರಿಸುವಷ್ಟು ಪ್ರಭಾವಶಾಲಿಯಾಗಿದೆ. ನಾದಾರವರು ಓದುಗರ ಎದೆಯ ತಂತಿಯನ್ನ ನೇರವಾಗಿ ಮೀಟಿ ನಾದವನ್ನು ಹೊಮ್ಮಿಸಬಲ್ಲವರು. ನಾ ದಾಮೋದರ್ ಶೆಟ್ಟಿ ಅವರು ಬರೆದಿರುವಂತಹ ಗೆರೆ ಅನ್ನೋ ಪುಸ್ತಕನ ನಮ್ಮ ಸೂಪರ್ ಸ್ಟಾರ್ಗೆ ಇವತ್ತು ಕೊಡ್ತಾ ಇದ್ದೀವಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಕ್ರೇಜಿ ಕುರುಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಎದುರುಗಡೆ ಇರುವಂತ ಸ್ಕ್ರೀನ್ ನಲ್ಲಿ ಚಿತ್ರಗಳು ಬರುತ್ತೆ. ಚಿತ್ರದ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳ್ಬಿಡಿ. ನಾನು ರೆಡಿ ಸ್ಟಡಿ ಗೋ ಅಂದಾಗ ಓಡ್ ಹೋಗಿ ಪಿರಮಿಡ್ ಕಟ್ಟಬೇಕು. ಮೊದ್ಲು ಯಾರು ಪಿರಮಿಡ್ ಕಟ್ತಿರೋ ಅವ್ರಿಗೆ ಉತ್ತರ ಹೇಳೋ ಅವಕಾಶ. ಅಂಕಗಳು ಯಾರು ಜಾಸ್ತಿ ಗಳಿಸ್ತಿರೋ ಅವ್ರ ಈ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತರಾದವ್ರಿಗೆ ಸಿಕ್ತಿರೋ ಅಂತ ಬಹುಮಾನ ಆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಬರ್ಲಿ. ನೀವು ನೋಡಿದಂತ ಚಿತ್ರದಲ್ಲಿ ಹೂ ಆಯ್ತು, ಆ ಹೂವನ್ನ ಯಾವ್ದ್ರಲ್ಲಿ ಮಾಡಿದ್ರು ಅಂದ್ರೆ ಆ ದಳಗಳೆಲ್ಲ ಯಾವ್ದ್ರಲ್ಲಿ ಮಾಡಿದ್ರು ಅಂತ ಹೇಳ್ಬೇಕು. ಆಯ್ತಾ? ರೆಡಿ ರೆಡಿ ಗೋ. ಮೊದಲನೇ ಪಿರಮಿಡ್ ನ ಸಿಂಧು ಅವ್ರು ಕಟ್ಟಿದ್ದಾರೆ. ಸಿಂಧು ಅವರ ಏನು ಉತ್ತರ? ಮೊಟ್ಟೆ. ಗ್ಯಾರಂಟಿ? ಲಾಕ್ ಮಾಡ್ಲಾ? ಓಕೆ, ಮೊಟ್ಟೆಯಿಂದ ಹೂವನ ಮಾಡಿದ್ರು ಅಂತ ಸಿಂಧು ಹೇಳ್ತಿದ್ದಾರೆ, ಲಾಕ್ ಆಗಿದೆ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳತ್ತೀಗ. ಬಂಗ
ಮಮ್ಮಿ ಎಲ್ಲಾರೂ ಸ್ಟಾಪ್ ಮಾಡಿದ್ರು ನೀವು ನನ್ನ ಕಡೆ ನೋಡ್ಬಿಟ್ರಲ್ಲ. ನಾನ್ ನಿಮ್ ಕಡೆ ನೋಡ್ಲಿಲ್ಲ ಚೆನ್ನಾಗ್ ಮಾಡ್ತಿದ್ದೀರಾ ಅಂತ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ನಿಲ್ಸಂಗಿಲ್ಲ, ಕರೆಕ್ಟ್ ಆಗಿ ಮಾಡ್ಬೇಕು. ಆಯ್ತಾ ಆಯ್ತಾ. ನಮ್ಮ ಹಸ್ಬೆಂಡ್ ಇದುವರೆಗೂ ಒಂದ್ಸಲ ನನ್ನ ಡ್ಯಾನ್ಸ್ ನೋಡಿಲ್ಲ ಮ್ಯಾಮ್. ಅವ್ರ ಎದುರುಗಡೆ ಮಾಡೋ ಚಾನ್ಸಸ್ ಸಿಕ್ಕಿಲ್ಲ. ಅವರು ನನ್ನ ಎದುರುಗಡೆ ಮಾಡಿಲ್ಲ, ನಾನು ಅವ್ರ ಎದುರುಗಡೆ ಮಾಡಿಲ್ಲ. ಮದ್ವೆಗೆ ಎಷ್ಟು ವರ್ಷ ಆಯ್ತು? 4. 4 ವರ್ಷ ಯಾಕೆ ಡ್ಯಾನ್ಸ್ ಮಾಡಿಲ್ಲ ನೀವಿಬ್ರು? ಆತರ ಚಾನ್ಸ್ ಅದು ಸಿಕ್ಕಿಲ್ಲ ಮ್ಯಾಮ್. ಅವ್ರವ್ರ ಮಗ್ಳು ಮದ್ವೆಲ್ ಡ್ಯಾನ್ಸ್ ಮಾಡ್ತಾರಂತೆ. ಯಾರ ಮದ್ವೆಲೆ? ಅವ್ರ ಮಗ್ಳು ಮದ್ವೆ. ಅವ್ರಿಗೆ ಹೇಳಿ ಅಷ್ಟೊತ್ತಿಗೆ ಮಂಡಿ ನೋವು ಬಂದಿರೋದಕ್ಕೆ ಬಂದಿರತ್ತೆ ಡ್ಯಾನ್ಸ್ ಮಾಡಕ್ ಆಗಲ್ಲ ಅಂತ. ಆಯ್ತಾ, ನಮ್ಮ ಸಿಂಧು ಅವರು ಸರಿಯಾದ ಉತ್ತರ ಕೊಟ್ಟಿರೋದ್ರಿಂದ ಒಂದಂಕ ಬಂದಿದೆ ಅವ್ರಿಗೆ. ಈಗ ಸಿಂಧು ಅವ್ರೆ, ನೀವು ನಿಮ್ ಯಜಮಾನ್ರು ಮಗಳು ಮದ್ವೆ ಅವ್ರಿಗೂ ಕಾಯೋ ಬದ್ಲು? ನಾನಲ್ಲ ಮ್ಯಾಮ್, ನಮ್ಮ ಹಸ್ಬೆಂಡ್ ಮಾತ್ರ. ಅಂದ್ರೆ ಸೌಂಡ್ ಎಲ್ಲ ಹಾಕ್ತಾರಲ್ಲ, ಅವಾಗ ಡ್ಯಾನ್ಸ್ ಮಾಡ್ತೀನಿ ಅಂತ ಅವರು. ಅಲ್ಲ, ಮನೇಲೆ ಹಾಡ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದಲ್ವ ಇಬ್ರು? ಮ್ಯಾಮ್, ನೀವು ಒಂದು ನಿರಂಜನ್ ಸರ್ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರಲ್ಲ ನಿಮ್ ಹಸ್ಬೆಂಡ್ ಅಲ್ಲಿ ಏನ್ ಇಷ್ಟ ಆಗಲ್ಲ ಅಂತ. ನೀವ್ ಹೇಳಿದ್ರಲ್ಲ ಅವ್ರು ತುಂಬಾ ಸೈಲೆಂಟ್, ನಂಗೆ ಇಷ್ಟ ಆಗಲ್ಲ ಅಂತ. ಸೇಮ್ ಬಿಟ್ಟೋ ಕ್ಯಾರೆಕ್ಟರ್ ಸರ್, ನಾನು ತುಂಬಾ ಮಾತಾಡ್ತೀನಿ, ಅವ್ರು ಮಾತಾಡಲ್ಲ. ಈ ತರ ನನ್ ಬುಡಕ್ಕೆ ಬರ್ಬಾರ್ದು ಆಯ್ತಾ. ನಾನು ಏನೋ ಸಾವಿರ ಕಡೆ ಸಾವಿರ ಮಾತಾಡಿರ್ತೀನಿ, ಈ ತರ ನೀವ್ ನನ್ನ ಎಕ್ಸಾಂಪಲ್ ಕೊಟ್ಬಿಟ್ರೆ ಮನೆಗೆ ಹೋಗಿ ನಾನ್ ಬೈಸ್ಕೊಳ್ಳಲ್ವಾ? ಸೇಮ್ ಕ್ಯಾರೆಕ್ಟರ್ ನೀವ್ ತುಂಬಾ ಮಾತಾಡ್ತೀರಾ, ಸೇಮ್ ನಾನು ಅದೇ ತರ. ಅವ್ರು ಮಾತಾಡ್ತಾರೆ ಬಟ್ ಸರ್ಕಲ್ ಅವ್ರದ್ದು, ನಮ್ದು ಆ ತರ ಅಲ್ಲ. ಯಾರೇ ಸಿಕ್ಕಿದ್ರು ಚೆನ್ನಾಗ್ ಮಾತಾಡ್ತಾರೆ. ನೋಡಿ, ಒಂದು ಇಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ, ನಾನು ಅಂಪೈರ್ ತರ, ಯಾರು ನನ್ ವಿಷಯ ಎತ್ತಂಗಿಲ್ಲ ಇಲ್ಲಿ ಆಯ್ತಾ. ನಾನು ಆಟಕಾರ್ತಿ ಅನ್ನ ಅನ್ಕೊಳ್ಳೋಂಗಿಲ್ಲ, ನಾನು ಇಲ್ಲಿರೋದು ಬರೀ ಮಾತ್ರ. ಹೌದು ಮೇಡಮ್, ಅವರು ಸಿಂಧು ಅಂತಾನೆ ಹೆಸರಿದ್ದೆ ಕರೆಯಲ್ಲ ಅವ್ರ ಮನೆಯವರು. ಬನ್ನಿ ಬಾ ಹೋಗು ಅಷ್ಟೇ ಮಾತಾಡೋದು, ಸಿಂಧು ಅಂತಾನೆ ಕರೆಯಲ್ಲ. ನಿಮ್ ಹೆಸರು ಕರ್ದಿಲ್ವಾ ಅವರು? ಅಂದ್ರೆ ಬೇರೆಯವ್ರ ಹತ್ರ ಹೇಳ್ಬೇಕಾದ್ರೆ ಹೇಳ್ತಾರೆ ಸಿಂಧು ಅಂತ. ನನ್ನ ಹತ್ರ ಯಾವತ್ತೂ ಕರ್ತೀನಿ. ಮನೇಲಿ ಏನಂತ ಕರೀತಾರೆ? ಓಯ್ ಬಾಯಿಲಿ ಅಂತಾರ? ಬಾಯಿಲಿ ಹೇಳ್ತಾರೆ. ಸಿಂಧು ನಾನು ಕೂಗಲ. ಏನಂತೀರ ಮತ್ತೆ ನೀವು? ಹಲೋ ಅಂತೀರಾ? ಏನಂತೀರ ಮತ್ತೆ? ಹೋಗಿ ಬನ್ನಿ ಅಂತ. ಆಯ್ತಪ್ಪ, ಇವಾಗ ಬೇರೆ ರೂಮ್ ಅಲ್ಲಿ ಇರ್ತಾರೆ, ಅವಾಗ ಏನಂತೀರಾ? ಹತ್ರನೇ ಹೋಗಿ ಮಾತಾಡಿಸ್ತೀನಿ ಮ್ಯಾಮ್. ಫಂಕ್ಷನ್ ಹೋಗಿರ್ತೀರಾ, ಬೇಕಾದಷ್ಟು ಜನ ಇರ್ತಾರೆ, ಅವಾಗ ಏನ್ ಮಾಡ್ತೀರಾ? ಫೋನ್ ಮಾಡ್ತೀವಿ. ಫೋನ್ ಮಾಡ್ತೀರಾ? ಕಿಲಾಡಿ ಹಣ್ಣು, ಚಕೋತಿ ಹಣ್ಣು ಅಂದ್ರೆ ಕರೆಯೋದೇ ಇಲ್ವಾ ನೀವು ಅವ್ರನ್ನ ಕೂಗಿ? ಅಂದ್ರೆ ತಮಾಷೆಗೆ ಅವಾಗೆಲ್ಲ ವಿನು ಅಂತ ಅಂತೀನಿ, ಡೈಲಿ ಎಲ್ಲ ಆತರ ಕರೆಯಲ್ಲ. ಇದು ರೊಮ್ಯಾಂಟಿಕ್ ಆಗಿ ಫಸ್ಟ್ ಮಾತಾಡ್ತಿದ್ರು ಮ್ಯಾಮ್. ಇವಾಗ ಇವಾಗ ಆತರ ಅಂದ್ರೆ ಮದ್ವೆ ಆದ ತಕ್ಷಣ ಸೈಲೆಂಟ್ ಮಾಡ್ಬಿಡೋದು ಹಂಗೇನೆ? ಇವಾಗ ಎಷ್ಟು ಪರವಾಗಿಲ್ಲ. ಓ ಹಂಗೆ, ನೀವ್ ಅವ್ರನ್ನ ರಿಪೇರಿ ಮಾಡ್ತಾ ಇದ್ದೀರಾ? ಇನ್ನು ಎಲ್ಲಾರು ಅದನ್ನೇ ಹೇಳ್ತಾರೆ ಮ್ಯಾಮ್. ನಾ ಆತರ ಏನಿಲ್ಲ. ಆಗಲ್ಲ, ಪಡ್ಬೇಡಿ, ನನಗ್ ಗೊತ್ತೋದು ಏನು ಬದ್ಲಾಗಲ್ಲ. ಹ್ಞೂ ಅಂತ ಅನ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಏನ್ ಅನ್ಸಿರ್ತ ಅದನ್ನೇ ಮಾಡ್ತಾರೆ. ಎಲ್ಲಾರು ಅನ್ಕೊಂತಾರೆ ನನ್ ಮಾತು ಕೇಳ್ತೀನಿ ಅಂತ. ಚಾನ್ಸ್ ಇಲ್ಲ ಅದು. ಆ ತಪ್ಪ ಅಭಿಪ್ರಾಯದಲ್ಲೇ ಜಗತ್ತಿರೋದು. ಹೆಂಡ್ತಿರ್ ಮಾತು ಕೇಳ್ತಾರೆ ಗಂಡದ್ರು ಅಂತ, ಅದರದ್ದೆಲ್ಲ ಏನು ಇಲ್ಲ ಅಲ್ವಾ? ಪರವಾಗಿಲ್ಲ ಮ್ಯಾಮ್, ಮೊದ್ಲಿಗೂ ಇವಾಗ್ಲಿಗೂ ಎಷ್ಟೋ ಪರವಾಗಿಲ್ಲ. ಅಂದ್ರೆ ಯಾವ ವಿಷಯದಲ್ಲಿ ಪರವಾಗಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಅಂತಂದ್ರೆ ಮಾತಾಡ್ಸಿದ್ರೆ ಪ್ರೀತಿನ ಆತರ ಪ್ರೀತಿ ಅನ್ನೋದು ಮನ್ಸಲ್ಲಿ ಇರ್ಬೇಕು. ಅಯ್ಯೋ ಇವ್ರು ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಬಿಲ್ಡಪ್ ಕೊಡೋದ್ ಬೇಕಾ ಅಂತ. ಮೋಸ್ಟ್ಲಿ ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ಜಾತ್ರೆಲ್ಲೆಲ್ಲ ಕಳ್ದೋಗಿರೋ ಅಣ್ಣ ತಮ್ಮ ಡೈಲಾಗ್ ಹೊಡಿತಾರೆ ನಮ್ಮ ಯಜಮಾನ್ರು ನನ್ಗೆ. ಅದಕ್ಕೆ ಮ್ಯಾಮ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಇಲ್ಲ, ಕರೆಕ್ಟ್ ಆಗಿ ಕೊಟ್ರಿ ಅಂತ ನನ್ಗೆ ಅನ್ಸ್ತಾ ಇದೆ. ಯಾಕಂದ್ರೆ ಇವಾಗ ಹೇಳಿದ್ರಲ್ಲ ಮಾತಾಡಿದ್ರೆ ಪ್ರೀತಿನ ಅಂತ, ಮೊನ್ಮೊನ್ನೆ ತಾನೇ ಡೈಲಾಗ್ ಹೊಡ್ಸ್ಕೊಂಡಿದ್ದೀನಿ ನಾನು ಅದನ್ನ. ಆಮೇಲೆ ಯಾರಿಗಾದ್ರೂ ತೋರಿಸಿ ನೋಡಿ ಅವ್ರ ಹೆಂಗ್ ಕೈ ಇಟ್ಕೊಂಡು ಹೋಗ್ತಾವ್ರೆ ಅಂದ್ರೆ. ನನ್ನ ಹೆಂಡತಿ ಅಂತ ನನಗ್ ಗೊತ್ತು, ಬೇರೆಯವ್ರ ಎದುರುಗಡೆಲ್ಲ ತೋರಿಸ್ಬೇಕಾ? ಬೇಡ, ಪ್ರೀತಿ ಮನ್ಸಲ್ಲಿ ಇರ್ಬೇಕು ಸುಮ್ನಿರು ಅಂತ. ಹುಡುಗಿಯರಿಗೆ ವರ್ಷ ಪೂರ್ತಿ ಒಳ್ಳೆ ಸೀಸನ್ ಎಲ್ಲಾ ಕೋರೋ ನಾವು ಕೊಟ್ಟಿ. ಈ ತರ ಗಂಡಂದ್ರು ನನ್ ಬಿಲ್ಕುಲ್ ಇಷ್ಟ ಆಗಲ್ಲ. ಅಂದ್ರೆ ಅಂತವ್ರ ಜೊತೆನೆ ಸಂಸಾರ ಮಾಡ್ತಾ ಇದೀನಿ, ಆದ್ರೂ ನನ್ಗೆ ಅದು ಸೆಟ್ ಆಗಲ್ಲ ಆತರ ಎಲ್ಲ ಮಾತಾಡೋದು ಅಲ್ವಾ? ಅಲ್ವಾ ಸಿಂಧು ಅವ್ರೆ, ಪ್ರೀತಿ ತೋರಿಸ್ಬೇಕಪ್ಪ. ಅವ್ರ ಮನ್ಸಲ್ಲಿ ಇದ್ಬಿಟ್ರೆ ನಾವೇನ್ ಮಾಡೋಣ ಅದನ್ನ? ಜಗಳ ಆಡಿ ಸಿಂಧು ಅವ್ರೆ, ಏನ್ ಏನು ಬದ್ಲಾಗಲ್ಲ, ಜಗಳ ಆಡ್ತಾ ಇರಿ. ಆದ್ರೆ ಅದೇ ಚಲ ಬಿಡದ ತ್ರಿವಿಕ್ರಮ ಅಂತಾರ, ನಿಮ್ ಮಾತು ಹೇಳ್ತಾನೆ ಇರಿ ನೀವು. ಓಕೆನಾ? ಎಷ್ಟ ಪರವಾಗಿಲ್ಲ ಅಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ನೋಡಿ, ನನ್ ಮದ್ವೆ ಆಗಿ 23 ವರ್ಷ ಆಗಿದೆ, ನಾನು ಮದ್ವೆ ಆಗಿ 4 ವರ್ಷದಲ್ಲಿ ಅನ್ಕೊಂಡಿಪ್ಪ ಇಷ್ಟು ಪರವಾಗಿಲ್ಲ ಮದ್ವೆ ಆದಾಗಿಂತ ಅಂತ. 23 ವರ್ಷ ಆದ್ಮೇಲೆ ಎಷ್ಟೋ ಪರವಾಗಿಲ್ಲ ಇದ್ದೀನಿ ಇನ್ನು ನಾನು. ಜಾಸ್ತಿ ಬದ್ಲಾಗಲ್ಲ, ಇವಾಗ್ಲೇ ಹೇಳ್ಬಿಡ್ತೀನಿ ನಾನು. ಓಕೆನಾ? ನಾನೇ ಚೇಂಜ್ ಆಗ್ಬಿಟ್ಟಿದ್ದೀನಿ ಮ್ಯಾಮ್. ಇವಾಗ ಯಾವ ತರ ಅಂದ್ರೆ, ಇವಾಗ ಗಂಟೆ ಗಂಟೆ ಮಾತಾಡ್ಬೇಕು ಆತರ ಏನಿಲ್ಲ. ಹಂಗೆಲ್ಲ ಬದ್ಲಾಗ್ಬಾರ್ದು ಸಿಂಧು, ಯಾಕೆ ಬದ್ಲಾಗ್ತಿದ್ದೀರಾ ಆತರ?
ನಮ್ಮ ತನ ನಾವ್ ಕಾಪಾಡ್ಕೋಬೇಕು. ಗಂಟೆ ಗಟ್ಲೆ ಮಾತಾಡೋರ್ನ ಹುಡ್ಕೊಳ್ಳಿ, ಫ್ರೆಂಡ್ಸ್ ಹುಡ್ಕೊಳ್ಳಿ. ನೀವು ಅವ್ರನ್ನ ಕೆಣಕ್ತೀನಿ, ಹೋಗಿ ಮಾತಾಡಿಸ್ತೇನೆ ನೋಡಿ ನಮ್ ಯಜಮಾನ್ರಂಗೆ. ಆದ್ರೆ ನನ್ ಇಬ್ರು ಫ್ರೆಂಡ್ಸ್ ಇದಾರೆ, ಅವರ್ಸ್ ಟುಗೆದರ್ 24 ಗಂಟೆ ಸ್ಟ್ರೈಟ್ ಔಟ್ ಮಾತಾಡ್ತೀವಿ ನಾವು, ಅಂತವ್ರ ನುಡ್ಕೊಳ್ಳಿ ನೀವು. ಓಕೆನಾ? ಸೂಪರ್. ನಮ್ಮ ಸಿಂಧು ಅವ್ರಿಗೆ ಒಂದಂಕ ಬಂದಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆ ಮೂರು ಚಿತ್ರಗಳು ಒಂದು ಕನ್ನಡ ಸಿನಿಮಾ ಹೆಸರನ್ನ ಹೇಳ್ತಾ ಇದೆ. ಮೂರು ಚಿತ್ರಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಆಯ್ತಾ? ಹಾ, ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ಸೌಂದರ್ಯ ಅವ್ರು ಕಟ್ಟಿದ್ದಾರೆ. ಸೌಂದರ್ಯ, ಏನುತ್ತರ? ಏನು ಚಿತ್ರ ಇತ್ತು? ಉಪೇಂದ್ರ ಅವರು, ಅವ್ರ ವೈಫು, ವಾಟರ್ ಇತ್ತು. ಓ, ನಲ್ಲಿ ನಲ್ಲ ಹಂಗ. ಕನ್ನಡ ಸಿನಿಮಾ ಆದ್ರೆ ಒಂಥರ ಇಂಗ್ಲಿಷ್ ಹೆಸರದು. H2O. ಯಾವ್ದೇಳಿ? H2O. ಲಾಕ್ ಮಾಡ್ಲಾ? ಓಕೆ, H2O ಅಂತ ಹೇಳ್ತಿದ್ದಾರೆ ಸೌಂದರ್ಯ ಅವರು, ಲಾಕ್ ಮಾಡಿದ್ದೀನಿ. ಸರಿನಾ ತಪ್ಪ? ನಮ್ಮ ವೇದಿಕೆ ಹೇಳತ್ತೀಗ. ಕಂಚಲ್ಲೆಲ್ಲ ಬರ್ತಾಳು, ಬಾಳ ಜೀವ ತಿಂತಾಳು, ಯಾಕೆ ಹಿಂಗೆ ಮಾಡ್ತಾಳು, ಸಿಕ್ಕಾಪಟ್ಟೆ ಕಟ್ತಾಳು. ಕ್ರೀಮ್ ಬೋಲ್ ಕಾಣೋ ನಾ ಇವಳ ಕಣ್ಣಿಗೆ, ಸ್ಟಂಪ್ ಕಾಣೋ ಇವಳ ಸ್ಟೈಲಿಗೆ. ಕ್ರೀಮ್ ಬೋಲ್ ಕಾಣೋ ನಾ ಇವಳ ಕಣ್ಣಿಗೆ, ಸ್ಟಂಪ್ ಕಾಣೋ ಇವಳ ಸ್ಟೈಲಿಗೆ. ಸರಿಯಾದ ಉತ್ತರ ಕೊಟ್ಟಿರುವಂತ ಸೌಂದರ್ಯ ಅವ್ರಿಗೆ ಒಂದಂಕ ಬರ್ತಾ ಇದೆ. ಸೌಂದರ್ಯ ಅವರೇ, ನಿಮ್ಮ ಕನಸುಗಳೇನು ಜೀವನದಲ್ಲಿ? ಕನಸುಗಳು ನೆಕ್ಸ್ಟ್ M.Com ಮಾಡ್ತೀನಿ. ಆಯ್ತು, ಅದಾದ್ಮೇಲೆ ಬೇರೆ ಇನ್ನೇನ್ ಕನಸಿದೆ? ನನ್ ಮಗ ಚೆನ್ನಾಗಿ ನನ್ ಮಗನ. ಯಾರು ಮಗ? ನಮ್ ಬ್ರೂನೋ. ಮಗ ಅಂತಿದಾರಲ್ಲ ಇವ್ರು, ಬ್ರೂನೋ ನಮ್ ಮನೇಲಿ ಇರೋ ನಾಯಿ. ಬರ್ಬಿಡ್ತು ನನ್ಗೆ ಮಗ ಅಂತಾಳೆ. ಓ, ಟೆನ್ಷನ್ ಆಗೋಯ್ತು ನಂಗೆ ಒಂದ್ ಸೆಕೆಂಡ್. ಹಂಗೇನಿಲ್ಲ ಮೇಡಮ್, ಅದು ಯಾವಾಗ್ಲೂ ಹೇಳಿ ಹೇಳಿ ಹಂಗೆ ಬಂದ. ನಿಮ್ ಮಗ ಏನ್ ಮಾಡ್ಬೇಕು? ಅವ್ನ್ ಚೆನ್ನಾಗಿರ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು. ಆಮೇಲೆ ಎಲ್ಲಾರು ಟ್ರಾವೆಲ್ ಮಾಡ್ಬೇಕು ಅನ್ನೋ ಕನ್ಸಿದ್ಯಾ? ಹೋಗ್ಬೇಕು ಆದ್ರೆ ಕರ್ಕೊಂಡೆ ಹೋಗಲ್ಲ. ಎಲ್ಲಿ ಹೋಗ್ಬೇಕ್ ನೀವು? ಎಲ್ಲಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಹೋಗ್ಬೇಕು. ಸರ್, ಪಕ್ಕದ ರೋಡ್ ಗಾರ್ ಕರ್ಕೊಂಡು ಹೋಗ್ತಾರೆ. ಎಲ್ಲಾದ್ರೂ ದೂರ ಟ್ರಿಪ್. ಎಲ್ಲಿ ಎಲ್ಲಿ ಹೋಗೋ ಆಸೆ ನಿಮ್ಗೆ? ಮನೆಯವ್ರ ಜೊತೆ ಎಲ್ಲಾದ್ರೂ ಓಕೆ, ಒಟ್ನಲ್ಲಿ ಟ್ರಿಪ್ ಅಂತ ಎಲ್ಲಾದ್ರೂ ಹೋಗ್ಬೇಕು. ಇನ್ನೇ ಎಲ್ಲ ಒಂದ್ ಟ್ರಿಪ್ ಹೋಗ್ಬೇಕು ಅಷ್ಟೇನೆ. ಫ್ರೆಂಡ್ಸ್ ಜೊತೆ ಕಾಲೇಜ್ ಟ್ರಿಪ್ ಎಲ್ಲೂ ಹೋಗಿಲ್ವಾ? 10th ಅಲ್ಲಿ ಹೋಗಿದ್ದೆ ಗೋವಾ. ಗೋವಾ ಕರ್ಕೊಂಡು ಹೋಗಿದ್ರ ನಿಮ್ನ? ಯಾವ್ದು ನಿಮ್ ಸ್ಕೂಲ್? ಗೋವಾಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ನಿಮ್ನ? ಗೋವಾ ಕರ್ಕೊಂಡು ನಮ್ಮನ್ ಕಾಲೇಜ್ ಅಲ್ಲಿ ಕರ್ಕೊಂಡು ಹೋಗಕ್ ಕೈ ಕಾಲಿಗೆ ಬಿದ್ದಿದ್ವಿ ಲೆಕ್ಚರ್. ಪ್ಲೇಸ್ ಮ್ಯಾನ್ ಪ್ಲೇಸ್ ಅಂತ ಅದಕ್ಕೆ ಅದೊಂದೇ ಸಲ ಹೋಗಿರೋದು ಅಷ್ಟೇ. ಅಷ್ಟೇ. ಸೊ ಎಲ್ಲಾರು ಪ್ಲಾನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಎಲ್ಲಿ ಹೋಗೋ ಪ್ಲಾನ್ ಇರುತ್ತೆ ನಿಮ್ಗೆ? ಅಪ್ಪ ಅಮ್ಮ ಅಣ್ಣನ ಜೊತೆ? ಅಲ್ಲ ಮೇಡಮ್, ಅವಳ ಮದ್ವೆ ಆದ್ಮೇಲೆ ಎಲ್ಲ ದೂರದ ಟ್ರಿಪ್ ಎಲ್ಲ ಹೋಗ್ಬೇಕಂತ. ಮದ್ವೆ ಆದ್ಮೇಲೆ ಇನ್ನು ಓದ್ತಿದಾರಲ್ವಾ, ಅಲ್ಲಿವರೆಗೂ ಕಾಯೋಣ ನಾವು. ಊರ್ಗ ಹೋಗಕ್ಕೆ ಮೇಡಮ್ ನಾವೆಲ್ಲ ಅಲ್ಲೆಲ್ಲ ಹೋಗಕ್ ಆಗಲ್ವೇ? ಎಲ್ಲ ಹೋಗ್ಬೇಕು, ಮಾಲ್ಡೀವ್ಸ್ಗೆ ಹೋಗ್ಬೇಕು. ಇವಾಗ ನೀವ್ ಹೇಳಿದ್ ಒಪ್ಕೋತೀನಮ್ಮ ನಾನು, ಇವಾಗ ನೀವ್ ಹೇಳಿದ್ ನಾನು ಒಪ್ಕೋತೀನಿ. ಮಾಲ್ಡೀವ್ಸ್ ಹೋಗ್ಬೇಕಂತ ಇವರು. ಕರೆಕ್ಟ್ ಕರೆಕ್ಟ್ ಹೇಳಿದೀನಿ ಅಪ್ಪಂಗೆನೆ, ಎಲ್ಲ ಫುಲ್ ಚಾರ್ಜ್ ಅಪ್ಪಂದೇ. ಅದೇ ಜಗದೀಶ್ ಅವ್ರ, ನೀವ್ ಮದ್ವೆ ನೀವ್ ಮದ್ವೆ ಮಾಡ್ಕೊಡ್ತೀರಾ ಅಲ್ವಾ? ಕೊಡಿ ಜಗದೀಶ್ ಅವ್ರಿಗೆ ಒಂದ್ ನಿಮಿಷ. ನಾನ್ ಕರ್ಕೊಂಡು ಹೋದ್ರೆ ಕನಕಪುರ ಹೋಗ್ತೀನಿ, ಕನಕಪುರ ಕರ್ಕೊಂಡ್ ಬರ್ತೀನಿ. ಮದ್ವೆ ನೀವ್ ಮಾಡ್ಕೊಡ್ತೀರಾ ಅಲ್ವಾ? ಯಾವ ಹುಡ್ಗಂಗ್ ಮದ್ವೆ ಮಾಡ್ಕೊಡ್ತಿರೋ ಆ ಹುಡ್ಗ ದುಡ್ಡು ಹಾಕೊಂಡು ಮಾಲ್ಡೀವ್ಸ್ ಕರ್ಕೊಂಡು ಹೋಗ್ಲಿ? ನೀವ್ ಅಪ್ಪ ಯಾಕ್ರಿ ಕೊಡ್ಬೇಕು ನಿಮ್ ಮನಿ ಮುಂದೆ ತುಟ್ಟು ಕೊಡ್ಲಿ? ಆಗದೇ ಇರೋ ಕಾಣದೇ ಇರೋ ಗಂಡನಿಗ್ ಪಾಪ, ಅಪ್ಪನಿಗ್ ಪಾಪ ಇಲ್ಲ. ಅಂದ್ರೆ ನಿಮ್ ಗಂಡ ಆಗೋರು ಏನ್ ಮಾಡ್ತಿದಾರೆ ಗೊತ್ತಿಲ್ಲ. ಹೆಂಗೆ ಸುಧಾರಣೆ ಗ್ಯಾಸ್ ಹಾಕಿದ್ರು ನಿಮ್ ಸೌಂದರ್ಯ ಗೊತ್ತಿಲ್ಲ. ಆದ್ರೆ ಕೊಡ್ಲಿ ಅಪ್ಪನೇ, ಯಾಕೆ ಕೊಡ್ಬೇಕು? ಮದ್ವೆ ಮಾಡ್ಕೊಡ್ತೀವಲ್ಲ, ಮದ್ವೆ ಮಾಡ್ಕೊಳದ ಜಗದೀಶ್ ಅವ್ರೆ, ನಾನ್ ನಿಮ್ ಪರ ಮದ್ವೆ ಮಾಡ್ಕೊಳದ್ ಮಾತ್ರ ನಮ್ಮ ಡ್ಯೂಟಿ. ಅನಿಮೂನೆಲ್ಲ ನಿಮ್ ತಲೆ ನೋವು. ಕನಕಪುರ ಕಾರ್ ಹೋಗ್ರಿ, ಮಾಲ್ಡೀವ್ಸ್ ಕಾರ್ ಹೋಗ್ರಿ, ನಮ್ಗೆ ಬೇಕಾಗಿದೆ. ಆಯ್ತು,
ಸಾರ್ ಸಾರ್ ಒಂದೇ ಒಂದ್ ರೂಪಾಯಿ ಕೊಡ್ಬಿಡಿ ಸರ್ ಹನಿಮೂನ್ಗೆ. ನೀವು ಒಂದ್ ಕೆಲಸ ಮಾಡಿ, ನೀನೇ ನನ್ನ ಹನಿಮೂನ್ ಕಳ್ಸು ಅಂದ್ರೆ ಕಬಾಳಮ್ಮನ ದೇವಸ್ಥಾನಕ್ ಹೋಗಿರ್ತೇಳಿ ಅಷ್ಟೇ. ಕಬಾಳಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಷ್ಟೇ ಅಷ್ಟೇ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೀನು ನಿನ್ ಗಂಟ ಎಲ್ಲಾನ ಹೋಗ್ರಮ್ಮ ಅಂತ ಹೇಳಿ ಅಷ್ಟೇ. ಸೊ ನಿನ್ ಪ್ರಶ್ನೆಗೆ ಹೋಗೋಣ. ನೀವ್ ನೋಡಿದಂತ ಚಿತ್ರದಲ್ಲಿ ಎಷ್ಟು ಚಮಚಗಳಿತ್ತು ಅಂತ ಹೇಳ್ಬೇಕು ಆಯ್ತಾ? ರೆಡಿ ರೆಡಿ ಗೋ. ಮೊದಲನೇ ಪಿರಮಿಡ್ ನ ಸಿಂಧು ಅವ್ರು ಕಟ್ಟಿದ್ದಾರೆ. ಸಿಂಧು ಅವ್ರ ಏನ್ ಉತ್ತರ ಮೇಡಮ್? ನಾಲ್ಕು. ಲಾಕ್ ಮಾಡ್ಲಾ? ಓಕೆ, ನಾಲ್ಕು ಚಮಚ ಇತ್ತು ಅಂತ ಹೇಳಿದರೆ ಲಾಕ್ ಆಗಿದೆ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳಿ. ಈಗ ಕೊಟ್ಟಿರೋ ಸಿಂಧು ಅವ್ರಿಗೆ ಒಂದಂಕ ಬಂದಿದೆ. ಈಗ ಸುಧಾರಣಿ ಅವರೇ, ಏನೇನ್ ಅಡ್ಗೆ ಮಾಡ್ತೀರಾ ಹೇಳಿ. ನಾನಾ ಎಲ್ಲಾ ತರ ಮಾಡ್ತೀನಿ. ಅಂದ್ರೆ ಏನು? ನಮ್ಮೂರ್ ಕಡೆ ಎಲ್ಲ ಅಡ್ಗೆ ಮಾಡ್ತೀನಿ, ಇಲ್ಲಿಯೂ ಮಾಡ್ತೀನಿ. ಮೊದ್ಲಿಂದಾನು ಅಭ್ಯಾಸ ಐತಿ ಅಡ್ಗೆ ಮಾಡಿ? ಹೌದು. ಮದ್ವೆ ಆದ್ಮೇಲೆ ಏನ್ ಕಷ್ಟ ಆಗ್ಲಿಲ್ಲ? ಇಲ್ಲ. ಸರ್ ಮಲ್ಲ ಅವ್ರ ಹೇಳಿ, ಇದು ಯಾವ ಅಡ್ಗೆ ಚೆನ್ನಾಗ್ ಮಾಡ್ತಾರೆ ಇವ್ರು? ಅಂದ್ರೆ ಉಪ್ಪಿಟ್ಟು, ಬಾತು, ಮತ್ತೆ ರೊಟ್ಟಿ, ಚಟ್ನಿ ಪುಡಿ, ಎಣ್ಗಾಯ್ ಪಲ್ಲೆ ಎಲ್ಲ ಮಾಡ್ತಾರೆ. ಹೊಡಿದ್ರಲ್ಲ ಸರ್ ನೀವು, ಎಲ್ಲ ಅಡ್ಗೆ ಮಾಡಕ್ ಬರುತ್ತೆ ನಿಮ್ಮ ಹೆಣ್ಣಿಗೆ ಅಲ್ವಾ? ಅವ್ರು ಏನು ಮಾಡು ಅಣ್ಣಲ್ಲ, ಅದು ಯಾಕಂತ ಗೊತ್ತಿಲ್ಲ. ಯಾಕೆ ಸರ್ ತಿನ್ನಕ್ ಇಷ್ಟ ಇಲ್ವಾ ನಿಮ್ಗೆ? ಅಂದ್ರೆ ಅವ್ರು ಮಾಡಲ್ಲ ಮೇಡಮ್, ನಾವ್ ಹೇಳಿದಾಗ ಮಾಡಲ್ಲ, ಅವ್ರು ಬೇಕಾದಾಗ ಅವ್ರು ಮಾಡ್ಕೋತಾರೆ ಅಷ್ಟೇ ಮೇಡಮ್. ಅವ್ರು ಇದು ಚೆನ್ನಾಗಿದೆ, ಈ ಚೆನ್ನಾಗಿರುತ್ತೆ, ಇದ್ ಮಾಡಂದ್ರೆ ಮಾಡ್ತೀನಲ್ವಾ, ನಾನೇ ಎಷ್ಟೊತ್ತು ನಾನೇ ಹೀಗೆ ಕೇಳ್ಕೊಂಡು ನಾನೇ ಎಷ್ಟೊತ್ತು ಮಾಡ್ಲಿ ಅಂತ ಚಿನ್ನೋರ್ ವಿಷಯ ಕೇಳಿಸ್ತಾರೆ. ಅಂದ್ರೆ ಅವ್ರು ಅಡುಗೆ ಮಾಡೋದೆಲ್ಲ ಇಷ್ಟನೇ, ಆದ್ರೆ ಎಲ್ಲ ಮಾಡಿದ್ರೆ ತಿನ್ನಕ್ ಆಯ್ತಿದೆ, ಅವ್ರು ಮಾಡಲ್ಲ. ಆದ್ರೆ ಒಂದ್ ಟೈಮ್ ಇರಲ್ಲ ಅವ್ರಿಗೆ, ಟಿವಿ ನೋಡ್ಕೊತ ಕೂತಿರ್ತಾರೆ, ಹಿಂಸ ಒಂದು ಮಿಸ್ ಮಾಡಲ್ಲ. ಇಲ್ಲ ಮಾಡ್ತೀನಿ ಮೇಡಮ್. ಅಲ್ಲ ಟಿವಿ ನೋಡ್ತೀರಾ, ಅಡ್ಗೆನೆ ಮಾಡಲ್ಲ ಅಂತಿದಾರ ಅವರು? ಇಲ್ಲ ಟಿವಿನ ನೋಡ್ತೀನಿ, ಅಡ್ಗೆನ ಮಾಡ್ತೀನಿ. ಎರಡು ಮಾಡ್ತಾರೆ ಮೇಡಮ್. ಸರ್ ಇವಾಗ ಏನ್ ಗೊತ್ತಾ, ನನ್ನ ಇಕ್ಕಟ್ಟಿಗೆ ಸಿಗಾಕ್ಬಿಡಿದಿರಾ ಗಂಡ ಹೆಂಡತಿ. ಇವಾಗ ನಾನು ಏನು ಅಂದ್ರೆ, ನೀವು ಮಾಡಿದ್ದೆಲ್ಲ ಅಡ್ಗೆ ಚೆನ್ನಾಗಿರುತ್ತೆ ಆದ್ರೆ ಮಾಡಲ್ಲ ಅಂತೀರಾ, ಇವ್ರು ನನಗ್ ಮಾಡಕ್ ಇಷ್ಟ ಅವ್ರು ಹೇಳಲ್ಲ ಅಂತಾರೆ, ಟಿವಿ ನೋಡ್ತಾರೆ ಅಂತೀರಾ, ಆಮೇಲೆ ನನ್ ಶೋ ನೋಡ್ತಾರೆ ಅಂತೀರಾ. ಟಿವಿ ನೋಡ್ಬೇಡಿ ಅಂತ ನಾನು ಭಯಂಗಿಲ್ಲ, ಯಾಕಂದ್ರೆ ನನ್ ಶೋನೇ ನೋಡ್ತಾರೆ. ಇವಾಗ ಏನ್ ಮಾಡ್ಲಿ, ನಾನು ನಂಗೆ ಗೊತ್ತಾಗ್ತಾ ಇಲ್ಲ, ಇವಾಗ ಕನ್ಫ್ಯೂಸ್ ಆಗೋಚು. ಅಂದ್ರೆ ಅವ್ರು ಅಡಿಗೆ ಮಾಡೋದೆಲ್ಲ ಸೂಪರ್ ಸಿ ಮೇಡಮ್, ಆದ್ರೆ ತಿನ್ನಕ್ ನಮಗ್ ಟೈಮ್ ಎಲ್ಲ ಡ್ಯೂಟಿ ಡ್ಯೂಟಿ ಹೋಯ್ತವಲ್ಲ, ಅದಕ್ಕೆ ಲೇಟ್ ಆಯ್ತು ಮೇಡಮ್. ಹಂಗೆ ನೋಡಿ, 5-7 ಗಂಟೆವರೆಗೂ ಅವರು ಸೂಪರ್ ಸ್ಟಾರ್ ನೋಡ್ತಾರೆ. ನೀವು ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ? ಒಂದು 4 ಗಂಟೆ ಆಯ್ತಿದೆ ಮೇಡಮ್. ಆಯ್ತು, 4 ಗಂಟೆ ಬರ್ತಾರಲ್ವಾ, ಕಾಫಿ ಇದು ಹೆಂಗಿದ್ರು ಪಾನಿಪುರಿ ತಂದಿರ್ತಾರೆ, ಟೀ ಕೊಟ್ಟು ಪಾನಿಪುರಿ ತಿನ್ನಿಸ್ಬಿಡಿ. ಅವ್ರು ಟೀ ಕುಡಿಯಲ್ಲ, ಅದೇನೋ ಒಂದು ಸ್ನಾಕ್ಸ್ ಕುಡಿ ಅವ್ರಿಗೆ ಆಯ್ತಾ. 7 ಗಂಟೆವರೆಗೂ ಸುವರ್ಣ ಸೂಪರ್ ಸ್ಟಾರ್ ನೋಡಿ. ಅದಾದ್ರೆ ಏನು ತಿನ್ನೋದೇ ಇಲ್ಲ, ತಿನ್ನಕ್ ಮಾಡಿಟ್ರು ತಿನ್ನಲ್ಲ. ಅವ್ರ ಫ್ರೆಂಡ್ಸ್ ಬಂದಿರ್ತಾರಲ್ವಾ, ಅವ್ರು ಕೊಡ್ತಾರೆ ಮೇಡಮ್. ಈಗ ಆಕ್ಚುಲಿ ಹೆಂಗೆ ಅಂತಂದ್ರೆ, ಹುಡುಗರಿಗೆ ಎಸ್ಪೆಷಲಿ ಏನ್ ಅಡಿಗೆ ಮಾಡೋದು ಅಂತ ಕೇಳೋ ಟಾಪಿಕ್ ಇಷ್ಟ ಆಗಲ್ಲ. ಏನಾದ್ರೂ ಮಾಡಲಿ ನಾವು ತಿಂತೀವಿ, ಅವ್ರು ಸೆಲೆಕ್ಷನ್ ಕೇಳಬಾರ್ದು. ಯಾಕಂದ್ರೆ ನಾವು ಸೆಲೆಕ್ಷನ್ ಕೇಳಿದಾಗ ಹೆಂಗೆ ಅಂತಂದ್ರೆ, ನಾವು ಕೇಳೋದನ್ನ ಅವರು ಮಾಡಕ್ಕೆ ರೆಡಿ ಇರಲ್ಲ. ಅವ್ರಿಗೆ ಇಷ್ಟ ಮಾಡಿ ಕೊಡ್ತೀನಿ ಅಂದ್ರೆ ಅವ್ರು ಹೇಳೋದೇ ಇಲ್ಲ. ಸರ್ ಇವರಿಬ್ರ ಮಧ್ಯೆ ನಾನು ಇರೋದೇ ತಪ್ಪು, ನೀವ್ ಯಾಕೆ ಮಾತಾಡ್ತೀರಿ ಅಂದ್ರೆ, ನಾನು ವೀಕ್ಲಿ 1 or 2 times ಹೋಗ್ತಾ ಇರ್ತೀನಲ್ವಾ. ಹೋಗ್ಬೇಡಿ, ಯಾರು ಹೋಗಿದ್ರು ನಿಮ್ಗೆ ಹೋಗ್ಬೇಡಿ, ನಾಚೆ ಮೀಟ್ ಮಾಡ್ಕೊಳ್ಳಿ ಮೇಡಮ್. ಆಚೆ ಮೀಟ್ ಮಾಡ್ಕೊಳ್ಬೇಕು ಅಂತಂದ್ರೆ, ಇವ್ರು ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ ಇವ್ರು ಹೋಗಕ್ ರೆಡಿ ಇಲ್ಲ. ನನ್ನನ್ನ ಬಗ್ರ ಮಾಡ್ಬಿಡ್ತಾರೆ, ನನ್ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾರಲ್ವಾ, ಅಟ್ಲೀಸ್ಟ್ ಏನಾದ್ರು ದಿನಸಿ ಐಟಮ್ ತರಬೇಕು ಅಂತಂದಾಗ ಇವ್ರು ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಾನು ಹೇಳಿದೆ ಮೇಡಮ್. ಇವಾಗ ನಿಮ್ಗೆ ಅಡಿಗೆ ಮಾಡಕ್ ಬರುತ್ತೆ, ನೀವು ಮಾಡೋ ಅಡಿಗೆ ಅವ್ರಿಗೆ ಇಷ್ಟ. ಸರ್ ನಿಮ್ಗೆ ಏನ್ ಬೇಕು ಒಂದೊಂದ್ಸಲ ಹೇಳ್ಬಿಡಿ ಸರ್, ಅದ್ ಮಾಡ್ತಾರಂತೆ. ಅವ್ರು ಹೇಳಿದ್ನ ಮಾಡ್ತೀರಾ ಅಥವಾ ಅವ್ರು ಹೇಳಿದ್ಮೇಲೆ ಮತ್ತೆ ನಿಮಗೆ ಇಷ್ಟ ಬಂದಿದ್ದೆ ನೀವು ಮಾಡ್ತೀರಾ? ಇಲ್ಲ, ಅವ್ರ ಡೈಲಿ ಕೇಳ್ತೀನಿ ನಾನು, ಮಧ್ಯಾಹ್ನ ಫೋನ್ ಮಾಡಿ ಕೇಳ್ತೀನಿ, ಬೆಳಿಗ್ಗೆ ತಿಂಡಿನೂ ಕೇಳ್ತೀನಿ, ಸಾಯಂಕಾಲ ಕೇಳ್ತೀನಿ. ಹಂಗ ಓ 3 ಹೊತ್ತು ಕೇಳ್ಬಾರ್ದು, ಅವಾಗ್ಲೇ ಅವ್ರಿಗೆ ತಲೆ ಕೆಟ್ಟೋಗ್ಬಿಡೋದು. ಯಾವ್ದಾದ್ರು ಒಂದು ತಿಂದು ಕೇಳಿ, ಬೆಳಿಗ್ಗೆ ತಿಂಡಿ ಏನ್ ಬೇಕು ಅಂತ ಕೇಳಿ, ಅದ್ ಮಾಡಿ, ಮಧ್ಯಾಹ್ನದ್ದು ರಾತ್ರಿದು ನೀವು ಡಿಸೈಡ್ ಮಾಡಿ.
ಕರೆಕ್ಟ್ ಅಲ್ವಾ ಸಿಂಧು ಅವ್ರೆ? ಮೂರತ್ತು ಅವ್ರನ್ ಕೇಳ್ಕೊಂಡ್ ಕೂರಕ್ಕಾಗತ್ತ ನಾವು? ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತೀನಿ ಸರ್, ಸಂಡೆ ಕೂತ್ಕೊಂಡು ಮಂಡೆ ಟು ಸಂಡೆ ಯಾವ ಯಾವ ಹೊತ್ತಿಗೆ ನಿಮ್ಗೆ ಏನೇನ್ ತಿನ್ಬೇಕು ಬರ್ದು ಬಿಟ್ಟು ಕೊಟ್ಬಿಡಿ ಅವ್ರಿಗೆ. ಹಿಂಗೆ ಹಿಂಗ ಒಂದು ಫ್ರಿಡ್ಜ್ ಮೇಲೋ ಗೋಡೆ ಮೇಲೋ ಅಂಟಿಸ್ಬಿಡಿ, ಅದ್ ನೋಡ್ಕೊಂಡ್ ನೋಡ್ಕೊಂಡ್ ಅಡ್ಗೆ ಮಾಡ್ತಾರೆ. ಓಕೆನಾ? ಪ್ರಾಬ್ಲಮ್ ಸಾಲ್ವ್. ಮುಂದಕ್ಕೆ ಹೋಗೋಣ. ಒಂದಂಕ ಸಿಂಧು ಅವ್ರಿಗೆ ಬಂದಿದೆ, ಇವಾಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೀವಿ. ನೀವ್ ನೋಡಿದಂತ ಚಿತ್ರದಲ್ಲಿ ಯಾವ ಪ್ರಾಣಿ ಬಚ್ಚಿಟ್ಕೊಂಡಿತ್ತು ಅಂತ ಹೇಳ್ಬೇಕಾಯ್ತಾ? ರೆಡಿ ರೆಡಿ ಗೋ. ಮೊದಲನೇ ಪಿರಮಿಡ್ ನ ಸೌಂದರ್ಯ ಅವ್ರು ಕಟ್ಟಿದ್ದಾರೆ. ಸೌಂದರ್ಯ ಅವ್ರ ಏನು ಉತ್ತರ? ಏಳವರೆಗೂ ಬಿಡ್ಬೇಕಲ್ವಾ ಸೌಂದರ್ಯ ಅವ್ರೆ? ಏನ್ ಉತ್ತರ? ಬೆಕ್ಕು. ಓಕೆ, ಬೆಕ್ಕು ಅಂತ ಹೇಳ್ತಿದ್ದಾರೆ. ಲಾಕ್ ಮಾಡಿದೀನಿ ಉತ್ತರ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳತ್ತೀಗ. ಸಂತ ಗಿರ್ಗಿರ್ನ ತಿರುಗುತ್ತೈತೆ, ಬಾಟಿ ನಿಂದು ಕಲ್ಲ ಗಿಲ್ಲೋಕೆ ಸಂದಾಗೈತೆ. ಸರಿಯಾದ ಉತ್ತರ ಕೊಟ್ಟಿರುವಂತ ಸೌಂದರ್ಯ ಅವ್ರಿಗೆ ಒಂದ್ ಅಂಕ ಬಂದ. ಈಗ ನಿಮ್ಮಿಬ್ರಿಗೆ ಒಂದ್ ಕೆಲ್ಸ ಕೊಡ್ತೀನಿ. ಈಗ ಏನಂದ್ರೆ ಸಿಂಪಲ್, ಸೌಂದರ್ಯ ನನ್ ಮದ್ವೆ ಆಗದಿಲ್ಲ ಅಂತ ಕೂತಿದ್ದಾರೆ ಅಂತ ಅನ್ಕೊಳ್ಳೋಣ, ಆಯ್ತಾ? ನೀವು ಯಾವ್ದಾದ್ರು ಮೂರು ಟಿಪ್ಸ್ ಕೊಡ್ಬೇಕು ಮದ್ವೆ ಯಾಕೆ ಆಗ್ಬೇಕು ಅಂತ, ಆಯ್ತಾ? ಏನೇನ್ ಹೇಳ್ತೀರಾ? ಇವಾಗ ಹೆಣ್ಮಕ್ಳು ಜೀವನದಲ್ಲಿ ಮದ್ವೆ ಅನ್ನೋದು ಒಂದ್ ಘಟ್ಟ ಆಗ್ಲೇಬೇಕು. ಹೆಣ್ಣು ಪರಿಪೂರ್ಣ ಆಗ್ಬೇಕು ಅಂತ ಅಂದ್ರೆ ಮದ್ವೆ ಆಗ್ಬೇಕು, ತಾಯಿ ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆಗ್ಲಿ, ಆಯ್ತಾ? ಅದೊಂದು ಟಿಪ್. ಆಮೇಲೆ ಇನ್ನೆರಡು? ಮುಂದೆ ಇನ್ನೊಂದು ಫ್ಯಾಮಿಲಿ ಎಕ್ಸ್ಟೆಂಡ್ ಆಗುತ್ತೆ. ವೆರಿ ನೈಸ್. ಓಕೆ, ಎರಡನೇ ಟಿಪ್. ಮೂರನೇದು? ಇವಾಗ ನಮ್ಮಅಪ್ಪ ಅಮ್ಮ ಯಾವ ತರ ನಮ್ಮನ್ನ ನೋಡ್ಕೊಂಡಿದ್ದಾರೆ, ನಾವು ನಮ್ಮ ಮಕ್ಳಿಗೆ ಅದೇ ಪ್ರೀತಿ ಕೊಡ್ಬೋದು. ನಾವು ಕೆಲವೊಂದು ನಮ್ಮ ಆಸೆ ಇರೋದನ್ನ ನಾವು ಪೂರ್ತಿ ಮಾಡ್ಕೊಳಕ್ ಆಗಿರಲ್ಲ, ನಮ್ಮ ಮಕ್ಕಳಿಂದ ಅದನ್ನ ಫುಲ್ಫಿಲ್ ಮಾಡ್ಕೊಬಹುದು. ಈಗ ಸುಧಾರಣಿಗೆ ಎಕ್ಸ್ಟ್ರಾ ಕೆಲ್ಸ ಕೊಡ್ಲ. ಇವಾಗ ಸೌಂದರ್ಯ ನಾನ್ ಮದ್ವೆ ಆಗ್ತೀನಿ ಅಂತ ಇದಾರೆ, ಮದ್ವೆ ಆಗದೆ ಇರೋದಕ್ಕೆ ಯಾಕೆ ಮದ್ವೆ ಆಗ್ಲೇಬಾರ್ದು ಅಂತ? ನೀವು ಮದ್ವೆ ಆಗ್ಬೇಡಿ, ಯಾಕೆ ಗೊತ್ತಾ? ಅಂದ್ರೆ ಅಪ್ಪ ಅಮ್ಮನ ಅತ್ತೆ ಮಾವ ಇರ್ತಾರಲ್ವಾ, ಅತ್ತೆ ಮಾವ ಇದ್ರೆ ಅಪ್ಪ ಅಮ್ಮ ನೋಡ್ಕೋಕ್ ಆಗಲ್ಲ, ಹೋಗೋದು ಬರೋದು ಹೋಗೋಕೆ ಬರಕ್ ಆಗಲ್ಲ, ಅದಕ್ಕೆ ಆಗ್ಬೇಡಿ. ಕರೆಕ್ಟ್. ಓಕೆ. ಆಮೇಲೆ ಮನೇಲಿ ಅಣ್ಣನ್ ಕೂಡೆ ತಮ್ಮನ್ ಕೂಡೆ ಅಪ್ಪಾಜಿ ಕೂಡೆ ಅಮ್ಮನ್ ಕೂಡೆ ಜಗಳಾಡಿ ಬೋರ್ ಆಗಿರುತ್ತೆ. ಇನ್ನೊಬ್ರು ಯಾರೋ ಫ್ರೆಂಡ್ಸ್ ಆಗಿರ್ಬೋದು, ಆದ್ರೆ ಮನೇಲಿ ಇರ್ತಾರಲ್ವಾ, ನಾವ್ ಫ್ರೀ ಇದ್ದಾಗ ಏನಾದ್ರು ಎದುರು ಮೇಗರ್ ಹಾಕಿ ಜಗಳ ತೆಗಿಬಹುದು. ಆಮೇಲೆ ಜಗಳ ತೆಗಿಬಹುದು, ಅವ್ರು ತೆಗಿತಾರೆ, ಆದ್ರೆ ತೆಗಿದ್ರೆ ಅವಾಗ ಅವ್ರು ತಪ್ಪಿದ್ರು ನಮ್ ಮೇಲೆ ಹಾಕ್ತಾರೆ. ಓ ಹಂಗೆ? ಓ, ಜಗಳದಲ್ಲಿ ನಾವೇ ತಪ್ಪು ಅಂತ ಹೇಳ್ತಾರೆ ಗಂಡಂದ್ರು, ಅದಕ್ಕೆ ಮದ್ವೆ ಆಗ್ಬಾರ್ದು. ಸರ್, ಯಾಕೆ ಸರ್ ನೀವ್ ಜಗಳ ಆಡಿ ಆಡಿ ಇವ್ರ ಮೇಲೆ ತಪ್ಪಾಗ್ತಾ ಇದೀರಾ? ಇಲ್ಲ ಮೇಡಮ್, ಜಗಳನೇ ಆಡಲ್ಲ. ಜಗಳನೇ ಆಡಲ್ವಾ? ಸಾಧ್ಯ? ಎರಡ್ ವರ್ಷ ಆಗಿದೆ, ಒಂದ್ಸಲ ಒಂದು ಜಗಳ ಆಡಲ್ವಾ? ಇಲ್ಲ ಮೇಡಮ್, ಅದು ಕಾಮಿಡಿಯಾಗಿ ಜಗಳ ಆಡ್ತೀವಿ. ಮಪ್ಪ ಸರಿ ಹೋಯ್ತೀವಿ. ಸರಿ ಹೊರಟೋಗ್ಬಿಡ್ತೀರಾ? ಅವ್ರು ನಿಮ್ಮ ಮೇಲೆ ತಪ್ಪಾಗ್ತಾರ ಸುಧಾರಣೆ? ಇಲ್ಲ, ಹಂಗೆಲ್ಲ ಮಾಡಲ್ಲ. ಯಾರು ಜಗಳ ತೆಗಿಯೋದು? ಯಾರು? ನಾನೇ ತೆಗಿತೀನಿ, ಅವ್ರು ಏನ್ ಸಿಗಾಣಿ ಎಲ್ಲದಕ್ಕೂ ಒಪ್ಕೊಂಡ್ಬಿಡ್ತಾರಪ್ಪ. ಇಲ್ಲ, ನಿಜ ನಿಜ, ನೀವೇ ಜಗಳ ಜಾಸ್ತಿ ಆಡೋದಾ? ನಾವು ಯಾವಾಗಾದ್ರ ಜಗಳ ಅಂತಲ್ಲ, ಸುಮ್ನೆ ಅವ್ರು ಏನಾದ್ರು ಕರೆದ್ರೆ ಬೇಗ ಹೋಗ್ ಕೊಡ್ಲಿಲ್ಲ ಅಂದ್ರೆ ಹಂಗೆ ನನ್ಗೆ ಅರ್ಥ ಆಗತ್ತೆ. ನೀವಿಬ್ರೆ ಇದ್ದೀರಾ, ಬೋರ್ ಆಗತ್ತೆ, ಅದಕ್ಕೆ ಜಗಳ ತೆಗಿಯೋದು. ಓಕೆ, ಸದ್ಯಕ್ಕೆ ನಮ್ಮ ಸೌಂದರ್ಯ ಅವ್ರಿಗೆ ಒಂದ್ ಅಂಕ ಬಂದಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕ್ಷರಗಳನ್ನ ಜೋಡಿಸಿ ಪದ ಮಾಡಿ. ರೆಡಿನಾ? ರೆಡಿ ರೆಡಿ ಗೋ. ಮೊದಲನೇ ಪಿರಮಿಡ್ ನ ಸಿಂಧು ಅವ್ರು ಕಟ್ಟಿದ್ದಾರೆ. ಸಿಂಧು ಅವ್ರ ಏನು ಉತ್ತರ? ದೂರದರ್ಶನ. ಗ್ಯಾರಂಟಿ ಲಾಕ್ ಮಾಡ್ಲಾ? ಓಕೆ, ದೂರದರ್ಶನ ಅಂತ ಹೇಳ್ತಿದ್ದಾರೆ ಸಿಂಧು ಅವರು, ಲಾಕ್ ಮಾಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳಿ.
ಓಕೆ ಮ್ಯಾಮ್ ಬಾರ ತುಂಬಾರೆ ನೀವೇ ಬನ್ನಿ ನೋಡಿನಾ ಕಟ್ ಆಯ್ತು ಸರಿಗು ಆಡ್ ಹಾಕಿ ಅಷ್ಟೇ ಓಡಾಗಿ ಆತರ ಪಿರಮಿಡ್ ಎಲ್ಲ ಕಟ್ಟಬೇಕು ಕಟ್ಟಿರಾ ಮಾಡ್ತೀನಿ ಇವಾಗ ಏನ್ ಗೊತ್ತಾ ನೀವು ಇದ್ದೀರಾ ನಿಮ್ ಮಗ್ಳಿದ್ದಾರೆ ನಿಮ್ಮ ಮೊಮ್ಮಗಳು ಇದ್ದಾರೆ ಆಯ್ತಾ ನಾನು ಇವಾಗ ರೆಡಿ ಸ್ಟಡಿ ಗೋ ಅಂತೀನಿ ನೀವು ಮೂರ್ ಜನ ಓಡಕ್ ಪಿರಮಿಡ್ ಕಟ್ಬೇಕು ಯಾರು ಮೊದ್ಲು ಪಿರಮಿಡ್ ಕಟ್ತೀರಾ ನಾನು ನೋಡ್ತೀನಿ ಆಯ್ತಾ ಎಲ್ಗೋ ಓಡೋದು ಎಲ್ಗೂ ಓಡಾಗದಲ್ಲಮ್ಮ ಓ ಪಾರ್ವತಮ್ಮ ಎಲ್ಲಿ ಓಡಾಗ್ತೀರಾ ಈ ವಯಸ್ಸಲ್ಲಿ ನೀವು ನಾನ್ ಯಾಕೆ ಸುಮ್ನೆ ಓಡ್ಲಿ ಏನಿಲ್ಲ ಇವಾಗ ನನ್ ಮಾತು ಕೇಳಿ ಇವಾಗ ನೀವು ನಿಮ್ ಮಗಳು ಪ್ರಮೀಳಾ ಸಿಂಧು ಮೂರ್ ಜನನು ಇಲ್ಲಿ ನಿಂತ್ಕೊಳ್ಳಿ ನಾನ್ ರೆಡಿ ಸ್ಟಡಿ ಗೋ ಅಂತೀನಿ ಗೋ ಅಂದಾಗ ಓಡೋಗ್ಬಿಟ್ಟು ಆತರ ಕಟ್ಬೇಕು ನೀವು ಅದ್ನೇ ಕಟ್ಟಣ ಸರಿ ಹಾಗಾದ್ರೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ನೀವಿಬ್ರು ಒಂದ್ ನಿಮಿಷ ಅಲ್ಲಿ ನಿಂತೀರಿ ಬನ್ನಿ ಪ್ರಮೀಳಾ ಅವ್ರೆ ಓಕೆ ರೆಡಿ ಸ್ಟಡಿ ಗೋ ಕಮ್ ಆನ್ ಪರ್ವತಮ್ಮ ಜೋಡಿಸಿ ಹೇಳ್ತೀನಿ ಪಾರ್ವತಮ್ಮನವ್ರೇ ಏನ್ ಸಖತ್ತಾಗಿ ಕಟ್ಟಿದ್ದೀರಾ ನೀವು ಪಿರಮಿಡ್ ನ ಮತ್ತೆ ನೀವ್ ಯಾಕೆ ಆಟ ಆಡಕ್ ಬರಲ್ಲ ಅಂತೀರಾ ಬರ್ತೀವಿ ತುಂಬಾ ಇಷ್ಟ ಆಯ್ತು ನೀವ್ ಬಂದಿದ್ದು ಆಟ ಆಡಿದ್ದು ನಿಮ್ಮ ಜೋಶ್ ಎಲ್ಲ ನಂಗೆ ಬಲ್ಲೇ ಇಷ್ಟ ಆಯ್ತು ನೀವು ತುಂಬಾ ಕ್ಯೂಟ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಪ್ರಮೀಳಾ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಕೂತ್ಕೊಳ್ಳಿ ನಮ್ಮ ವೇದಿಕೆನಲ್ಲಿ ಮೂರು ತಲೆಮಾರಿನ ಅಮ್ಮಂದ್ರು ಆಟಾಡಿದ್ದಾರೆ ಸಿಂಧು ಪ್ರಮೀಳಾ ಅವರು ಅವರ ತಾಯಿ ಪಾರ್ವತಮ್ಮನವರು ತುಂಬಾನೇ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ತುಂಬಾನೇ ಖುಷಿ ಆಯ್ತು ಸೊ ಈಗ ನಮ್ಮ ಆಟಕ್ಕೆ ಬರ್ತಾ ಇದೀವಿ ಮೂರು ಅಂಕಗಳನ್ನ ಗಳಿಸಿ ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ಸಿಂಧು ಅವರು ಈ ಸುತ್ತಿನ ವಿಜೇತರಾಗಿರುವಂತಹ ಸೂಪರ್ ಸ್ಟಾರ್ ಸಿಂಧು ಅವ್ರಿಗೆ ಸಿಗ್ತಿರೋ ಬಹುಮಾನ ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಕಂಗ್ರಾಚುಲೇಷನ್ ಈಗ ಶುರು ಮಾಡೋಣ ನಮ್ಮ ಮೂರನೇ ಸುತ್ತನ್ನ ಅದೇ ನೀನಾ ನಾನಾ ನೀನಾ ನಾನಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನೀವು ಹಾಗೂ ನಿಮ್ ಜೊತೆ ಯಾರು ಆಡ್ತಾರೋ ಇಬ್ರು ಕೂಡ ಇಲ್ಲಿ ಬರ್ತೀರಾ ಇಲ್ಲೊಂದು ಗೆರೆ ಹಾಕಿದೀವಿ ಇದ್ರ ಹಿಂದೆ ನಿಂತ್ಕೊಂಡು ನೀವು ಇಲ್ಲಿರುವಂತ ಗೊಂಬೆನ ತಲೆ ಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೇಕು ತಲೆ ಮೇಲೆ ಬ್ಯಾಲೆನ್ಸ್ ಮಾಡಿದ್ಮೇಲೆ ಅದನ್ನ ಮತ್ತೆ ಕೈಯಿಂದ ಮುಟ್ಟ ಹಾಗಿಲ್ಲ ಆ ಗೆರೆನ ದಾಟದ ಮೇಲೆ ನೀವ್ ಆ ಗೊಂಬೆನ ತೆಗೆದು ಡಬ್ಬದಲ್ಲಿ ಹಾಕ್ಬೋದು ನೀವ್ ಈ ತರ ನಡ್ಕೊಂಡು ಹೋಗ್ಬೇಕಾದ್ರೆ ಮಿಕ್ಕಿದಿಬ್ರು ಸೂಪರ್ ಸ್ಟಾರ್ಸ್ ಈ ಬಾಲ್ ಗಳನ್ನ ಬಳಸಿ ನಿಮ್ಮ ಬ್ಯಾಲೆನ್ಸ್ ನ ತಪ್ಪೋ ಹಾಗೆ ಅದನ್ನ ತಳ್ತಿರ್ತಾರೆ ಬಾಲ್ ತಳ್ಳೋರು ಜೋರಾಗಿ ತಳ್ಬೇಡಿ ಕೇವಲ ಅವರ ಬ್ಯಾಲೆನ್ಸ್ ನ ತಪ್ಪಿಸ್ಬೇಕು ನೀವು ಸ್ಟ್ರೈಟ್ ಆಗಿ ತಳ್ಳಿ ಕ್ರಾಸ್ ಆಗಿ ತಳ್ಬೇಡಿ ಒಂದೇ ಕೈಯಲ್ಲಿ ತಳ್ಬೇಕು ಆಮೇಲೆ ಒಂದೇ ಬಾಲ್ ನ ಎರಡೆರಡ್ ಸಲ ತಳ್ಳೋದು ಅದೆಲ್ಲ ಮಾಡೋ ಹಾಗಿಲ್ಲ ಆಯ್ತಾ ಈ ತರ ಅವ್ರು ಬಾಲ್ ತಳ್ಬೇಕಾದ್ರೆ ಇಲ್ಲಿ ನಡೆಯೋರು ಬಾಲ್ ನ ತಡಿಯಕ್ಕೆ ಹೋಗ್ಬೇಡಿ ಒಂದೂವರೆ ನಿಮಿಷದಲ್ಲಿ ಯಾರು ಜಾಸ್ತಿ ಗೊಂಬೆಗಳನ್ನ ಡಬ್ದಲ್ಲಿ ಹಾಕ್ತಾರೋ ಅವ್ರ ಈ ಸುತ್ತಿನ ವಿಜೇತರಾಗ್ತಾರೆ ವಿಜೇತರಾದವ್ರಿಗೆ ಸಿಕ್ತಿರುವಂತ ಬಹುಮಾನ ಆ ಮೂರು ಜಾರಿನ ಜ್ಯೂಸರ್ ಓಕೆ ಈ ಆಟ ಆಡಕ್ಕೆ ಬರ್ತಿರುವಂತ ಮೊದಲನೇ ಸೂಪರ್ ಸ್ಟಾರ್ ಸುಧಾರಾಣಿ ಅವರು ಆಟ ಶುರು ಆಗ್ಬೇಕಾದ್ರೆ ನೀವಿಬ್ರು ಇಲ್ಲಿ ನಿಂತಿರ್ತೀರಾ ಶುರುವಾದ ತಕ್ಷಣನೇ ಮೂರು ಬಾಲ್ ಗಳನ್ನ ಬಳಸ್ಬೇಕು ಓಡಾಡ್ತಿರ್ಬೇಕು ಸುಧಾರಾಣಿ ನಿಮ್ ಜೊತೆ ಯಾರು ಆಡೋದು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಹಸ್ಬೆಂಡ್ ಅವ್ರ ಫ್ರೆಂಡ್ ಆಡ್ತಾರ ಹಸ್ಬೆಂಡ್ ಆಡಲ್ವಾ ನೆಕ್ಸ್ಟ್ ಆಟ ಆಡ್ತಾರೆ ಹೌದಾ ಓಕೆ ಸರ್ ಬನ್ನಿ ನಿಮ್ಮ ಸಮಯ ಶುರುವಾಗ್ತಿದೆ ಈಗ ಕೈ ಬಿಡಬೇಕು ಸಚಿನ್ ಅವರೇ ಇಲ್ಲೇನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ
ಸಚಿನ್ ಇಲ್ಲೇ ಬ್ಯಾಲೆನ್ಸ್ ಮಾಡಿ. ತಡಿಬೇಡಿ, ಇಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ನೀವು. ಐದು, ನಾಲ್ಕು, ಮೂರು, ಎರಡು, ಒಂದು. ಸೂಪರ್ ಸ್ಟಾರ್ ಸುಧಾರಾಣಿ ಹಾಗೂ ಸಚಿನ್ ಅವರು ಸೇರಿ ಆರು ಗೊಂಬೆಗಳನ್ನ ಡಬ್ದಲ್ಲಿ ಹಾಕಿದ್ದಾರೆ. ಚಪ್ಪಾಳೆ. ಈಗ ಈ ಆಟಾಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಸೌಂದರ್ಯ ಅವರು. ಸೌಂದರ್ಯ ಅವರೇ, ಯಾರಾಡದ್ ನಿಮ್ ಜೊತೆ? ಅಣ್ಣ. ಅಣ್ಣನ ಸರ್ ಬನ್ನಿ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಇಲ್ಲ ಬ್ಯಾಲೆನ್ಸ್ ಮಾಡಿ. ಒಂದೇ ಕೈಯಲ್ಲಿ ತಳ್ಳಿ. ಸ್ಟ್ರೇಟ್ ಹೋಗ್ಬೇಕು, ಸ್ಟ್ರೇಟ್ ಹೋಗ್ಬೇಕು ಸೌಂದರ್ಯ. ಸೌಂದರ್ಯ ಎಲ್ಲ ಬ್ಯಾಲೆನ್ಸ್ ಮಾಡಿ. ಐದು, ನಾಲ್ಕು, ಮೂರು, ಎರಡು, ಒಂದು. ಸೂಪರ್ ಸ್ಟಾರ್ ಸೌಂದರ್ಯ ಹಾಗೂ ಪ್ರಶಾಂತ್ ಅವರು ಸೇರಿ ಹನ್ನೊಂದು ಗೊಂಬೆಗಳನ್ನ ಡಬ್ದಲ್ಲಿ ಹಾಕಿದ್ದಾರೆ. ಅದರಲ್ಲಿ ಒಂದು ಗೊಂಬೆನ ತೆಗಿತಿದ್ದೀನಿ, ನಿಯಮ ಪಾಲಿಸದೆ ಹಾಕಿರೋದ್ರಿಂದ. ಹಾಗಾಗಿ ಇವರ ಟೋಟಲ್ ಕೌಂಟ್ ಹತ್ತು ಗೊಂಬೆಗಳು. ಪ್ರಶಾಂತ್ ಅಲ್ಲಿ ಕುತ್ಕೊಳ್ಳಿ. ಈಗ ಈ ಆಟಾಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಸಿಂಧು ಅವರು. ಸಿಂಧು ಅವರೇ, ಯಾರು ಆಡೋದ್ ನಿಮ್ ಜೊತೆ? ಅಕ್ಕ. ಅಕ್ಕನ ಬನ್ನಿ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಇಲ್ಲ ಬ್ಯಾಲೆನ್ಸ್, ಇಲ್ಲ ಬನ್ನಿ ಬನ್ನಿ ಬನ್ನಿ. ಇಲ್ಲ ಬ್ಯಾಲೆನ್ಸ್ ಆಗ್ಬೇಕು. ಸ್ಟ್ರೈಟ್ ಆಗಿ ಹೋಗ್ಬೇಕು.
ಐದು ನಾಲ್ಕು ಮೂರು ಎರಡು ಒಂದು. ಸೂಪರ್ ಸ್ಟಾರ್ ಸಿಂಧು ಹಾಗೂ ಶಿಲ್ಪಾ ಅವರು ಸೇರಿ ಒಟ್ಟಾರೆ ಎಂಟು ಗೊಂಬೆಗಳನ್ನ ಡಬ್ದಲ್ಲಿ ಹಾಕಿದ್ದಾರೆ. ಚಪ್ಪಾಳೆ ಹತ್ತು ಗೊಂಬೆಗಳನ್ನ ಡಬ್ದಲ್ಲಿ ಹಾಕಿ ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ಸೌಂದರ್ಯ ಅವರು. ಇವರಿಬ್ರು ಈ ಸುತ್ತಿನ ವಿಜೇತರಾಗಿರೋದ್ರಿಂದ ಇವ್ರಿಗೆ ಸಿಕ್ತಿರುವಂತ ಬಹುಮಾನ ಈ ಮೂರು ಜಾರಿನ ಜ್ಯೂಸರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಬನ್ನಿ ಕೂತ್ಕೊಳ್ಳಿ. ಸೌಂದರ್ಯ ಸೌಂದರ್ಯ. ಈಗ ಶುರು ಮಾಡೋಣ ನಮ್ಮ ನಾಲ್ಕನೇ ಸುತ್ತನ್ನ, ಅದೇ ಸೂಪರ್ ಖಿಲಾಡಿ. ಇವತ್ತು ಸೂಪರ್ ಖಿಲಾಡಿನಲ್ಲಿ ನಾವ್ ಆಡ್ತಿರೋ ಆಟ ಏನು ಅಂತ ಹೇಳಿದ್ರೆ, ನೀವು ಹಾಗೂ ನಿಮ್ ಜೊತೆ ಯಾರು ಆಡ್ತಿರೋ ಇಬ್ರು ಕೂಡ ಇಲ್ಲಿ ಬರ್ತೀರಾ. ಈ ಬಾಕ್ಸ್ ಅನ್ನ ನಿಮಗೆ ಫಿಟ್ ಮಾಡ್ತೀವಿ ನಾವು. ಇಲ್ಲಿ ನಿಂತಿರೋರು ಅಲ್ಲಿಂದ ಒಂದ್ ಬಾಲ್ ತಗೋಬೇಕು, ಅದನ್ನ ಹೀಗೆ ತಲೆ ಮೇಲೆ ಎತ್ತು, ಅಂದ್ರೆ ಅದ್ ಹೀಗೆ ತಲೆ ಮೇಲಿಂದ ಬಂದು ಈ ಕಡೆ ನಿಮ್ಮ ಕೈಗೆ ಬರುತ್ತೆ. ನೀವು ಅದನ್ನ ಇಲ್ಲಿ ನಿಂತಿರೋರ್ಗೆ ಪಾಸ್ ಮಾಡ್ತೀರಾ, ಅವರು ಅದೇ ತರ ಹೀಗೆ ಕಮಾನ್ ಆಗಿ ಅದನ್ನ ಎತ್ತು, ಆಮೇಲೆ ಆ ಬುಟ್ಟಿಯಲ್ಲಿ ಹಾಕ್ಬೇಕು. ಯಾರು ಒಂದೂವರೆ ನಿಮಿಷದಲ್ಲಿ ಜಾಸ್ತಿ ಬಾಲ್ಗಳನ್ನ ಈ ಬುಟ್ಟಿಲಿ ಹಾಕ್ತಿರೋ ಅವ್ರು ಈ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತ ಆದವ್ರಿಗೆ ಸಿಕ್ತಿರುವಂತ ಬಹುಮಾನ ಆ ಮೈಕ್ರೋವೇವ್ ಅವನ್. ಯಾರು ಮೂರನೇ ಸ್ಥಾನದಲ್ಲಿ ಬರ್ತಿರೋ ಅವ್ರ ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತೀರಾ. ಶುರು ಮಾಡೋಣ. ಓಕೆ, ಈ ಆಟ ಆಡಕ್ಕೆ ಬರ್ತಿರುವಂತ ಮೊದಲನೇ ಸೂಪರ್ ಸ್ಟಾರ್ ಸುಧಾರಾಣಿ ಅವರು. ಸುಧಾರಾಣಿ ಅವರೇ, ನಿಮ್ಮ ಜೀವನದಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ಮ ಅಪ್ಪ ಅಮ್ಮ ಹಸ್ಬೆಂಡ್. ಅಪ್ಪ ಅಮ್ಮ ಯಾಕೆ? ತುಂಬಾ ಚೆನ್ನಾಗಿ ನೋಡ್ಕೊಂಡವ್ರೆ. ಏನವರಿಬ್ರು ಹೆಸರು? ನಮ್ಮ ಅಪ್ಪಾಜಿ ಹೆಸರು ತಮ್ಮಣ್ಣ ಅಂತ, ಅಮ್ಮನ ಹೆಸರು ನಿಂಗವ್ವ. ಓಕೆ, ಅವರಿಬ್ರು ಏನ್ ಮಾಡ್ತಾರೆ? ಅಪ್ಪಾಜಿ ಬೇಸಿಗೆ ಓಡಿಸ್ತಾರೆ, ಅಮ್ಮ ಹೊಲದಲ್ಲಿ ವ್ಯವಸಾಯ ಮಾಡ್ತಾರೆ. ಹೌದಾ? ಅಮ್ಮನಿಂದ ಕಲ್ತಿರೋ ಒಂದ್ ಪಾಠ ಏನು ಅಂದ್ರೆ, ಇವಾಗ ಬೇರೆ ಒಂದ್ ವ್ಯಕ್ತಿ ಏನಾದ್ರೂ ಅಂದ್ ಮನಸ್ಸಿಗೆ ಬೇಜಾರಾಗುವಂತ ಅಂದ್ರೆ ಅವ್ರಿಗೆ ನೇರವಾಗಿ ಹೇಳ್ಬಾರ್ದು, ಅನ್ ತಲೆಯಲ್ಲಿ ಹಾಕೋಬಾರ್ದು ಅಂತ ಅಮ್ಮಗೆ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಅಪ್ಪ ಅಮ್ಮನ ಜೊತೆ ಕಳೆದಿರೋ ಯಾವ್ದೋ ಒಂದು ಕ್ಷಣ ನೀವು ಮರೆಯಕ್ಕೆ ಆಗಲ್ಲ ಯಾವತ್ತು ಅನ್ನೋದು ಯಾವ್ದಾದ್ರು ಇದೆಯಾ ನಮ್ ಜೊತೆ ಹಂಚ್ಕೋಬಹುದಾ? ಇರೋಷ್ಟು ದಿನ ಅವರಲ್ಲಿ ಕಳೆದಿದೀವ ಅಲ್ವಾ, ಮಿಸ್ ಮಾಡ್ಕೋತಿದ್ದೀರಾ ಈಗ ಅವ್ರನ್ನ? ಹೌದು. ಓಕೆ, ಯಾವಾಗ ಹೋಗೋ ಪ್ಲಾನ್ ಇದೆ ಅಮ್ಮ ಮನೆಗೆ? ಮತ್ತೆ ಈ ಮಂತ್ ಹೋಗ್ಬೇಕು. ಹೋಗ್ಬೇಕಾ? ಸೂಪರ್. ಯಜಮಾನ್ರಿ ಯಾಕೆ ಸೂಪರ್ ಸ್ಟಾರ್? ಅವರು ಚೆನ್ನಾಗಿ ನೋಡ್ಕೋತಾರೆ, ಅಪ್ಪ ಅಮ್ಮನ ಕಿತ್ಲೂ ಚೆನ್ನಾಗಿ ನೋಡ್ಕೋತಾರೆ, ಅದಕ್ಕೆ ಹೌದು ಸೂಪರ್ ಸರ್. ಓಕೆ, ಸೊ ಈಗ ಯಾರ ಜೊತೆ ಆಡ್ತೀರಾ? ಯಾರ ಜೊತೆ? ನಮ್ಮ ಹಸ್ಬೆಂಡ್. ಇಲ್ಲ ಇಲ್ಲ, ಏನಂದ್ರಿ ನೀವು ಅದಕ್ಕೆ ಮುಂಚೆ? ಬುಜ್ಜಿ ಅಂದೆ. ಬುಜ್ಜಿ ಅವ್ರ ಜೊತೆ ಎಷ್ಟು ಅಂತ ಅಡ್ಡ ಹೆಸರು ಕೊಡ್ತೀರಾ ಒಬ್ಬ ಮನುಷ್ಯನ್ಗೆ? ಮಲ್ಲು ಅಂತೀರಾ, ಬುಜ್ಜಿ ಅಂತೀರಾ? ಮಲ್ಲು ಅಣ್ಣಲ್ಲ ನಾನು, ಯಾರಾದ್ರೂ ಕೇಳಿದ್ರೆ ಮಾತ್ರ ಮಲ್ಲು ಅಂತ ಕೇಳ್ತೀನಿ. ನಾನ್ ಕರೆಯೋದ್ರೆ ಬುಜ್ಜಿ ಅಂತನಾ? ಅವ್ರ ಜೊತೆ ಆಟಾಡ್ತೀರಾ? ಓಕೆ, ಬನ್ನಿ ಮಲ್ಲು ಊರ್ ಬುಜ್ಜಿ ಅವರೇ ಬನ್ನಿ. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ? ಬಾಕ್ಸ್ ಗಳು ರೆಡಿ ಆಗಿದೆ, ನೀವಿಬ್ರು ರೆಡಿನಾ? ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಸೂಪರ್ ಸ್ಟಾರ್ ಸುಧಾರಾಣಿ ಹಾಗೂ ಮಲ್ಲಪ್ಪ ಅವರು ಸೇರಿ ಒಟ್ಟಾರೆ 12 ಬಾಲ್ಗಳನ್ನ ಬಾಸ್ಕೆಟ್ ಅಲ್ಲಿ ಹಾಕಿದ್ದಾರೆ. ಚಪ್ಪಾಳೆ ಈಗ ಈ ಆಟಕ್ಕೆ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಸೌಂದರ್ಯ ಅವರು. ಸೌಂದರ್ಯ ಅವರೇ,
ನಿಮ್ಮ ಜೀವನದಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ಅಪ್ಪ ಅಮ್ಮ ಅಣ್ಣ ಮೂರು ಜನ. ಯಾಕೆ ಮೂರು ಜನ? ಅಪ್ಪ ಅಮ್ಮ ಫುಲ್ ಸಪೋರ್ಟಿವ್. ಏನೇ ಮಾಡ್ಬೇಕಂದ್ರು ಮಾಡು, ನಾವು ಬರ್ತೀವಿ ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ಅಂತ ಫುಲ್ ಸಪೋರ್ಟ್ ಮಾಡ್ತಾರೆ. ಅಣ್ಣನು ಪ್ರೀತಿ ಇದೆ, ಸಪೋರ್ಟ್ ಮಾಡ್ತಾನೆ, ಆದ್ರೆ ಫುಲ್ ಇಂಡೈರೆಕ್ಟ್ ರೇಗಿಸೋದು. ಇವಾಗ ಇಲ್ಲಿಗೆ ಬರ್ತೀನಿ ಅಂದ್ರು ಏನ್ ಮಾಡ್ತೀಯ ನೋಡ್ತೀನಿ ಅಂತ ಹೇಳ್ಕೊಳ್ತ. ಅವರೇ ಬಂದು ಆಟ ಆಡಿದ್ರಲ್ಲ, ಗೆಲ್ಸಿದ್ರಲ್ಲ ನಿಮ್ಮನ್ನ. ಅದು ದೊಡ್ಡ ಮೊಮ್ಮಗ, ಅದು ಇನ್ನೊಂದಣ್ಣ. ಓಕೆ. ಅಪ್ಪ ಅಮ್ಮನಲ್ಲಿ ಯಾರು ನಿಮ್ಮ ಫೇವ್ರೇಟ್? ಇಬ್ಬರು ಫೇವ್ರೇಟ್. ಇಬ್ರು ಫೇವ್ರೇಟ. ಅಪ್ಪನಿಂದ ಕಲ್ತಿರೋ ಒಂದ್ ಗುಣ ಏನ್ ಹೇಳಿ? ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಓಕೆ. ಯಾರನ್ನು ಭೇದ ಭಾವ ಆ ತರ ಮಾಡಲ್ಲ, ಎಲ್ಲರೂ ಒಂದೇ ಅನ್ನೋತರ ನೋಡ್ತಾರೆ. ಅಮ್ಮ ಯಾಕೆ ತುಂಬಾ ಇಷ್ಟ ನಿಮ್ಗೆ? ಅಮ್ಮ ಪಾಪ ಯಾವಾಗ್ಲೂ ಅಪ್ಪಂಗಿಂತ ಜಾಸ್ತಿ ಅಮ್ಮನೇ ಸಪೋರ್ಟ್ ಮಾಡ್ತಾರೆ. ಅಪ್ಪನ್ನು ಮಾಡ್ತಾರೆ, ಆದ್ರೆ ಅಮ್ಮ ಜಾಸ್ತಿ. ಅಮ್ಮ ಜಾಸ್ತಿ. ಅಮ್ಮಂಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಈ ವೇದಿಕೆ ಮೇಲೆ ನಿಂತು ನೀವು ಹೇಳ್ಬೋದು. ಚೆನ್ನಾಗಿ ನೋಡ್ಕೊಂತೀನಿ. ನಿಮ್ಮ ಮಗಳ ಬಗ್ಗೆ ಏನ್ ಹೇಳ್ತೀರಾ ನೀವು? ಒಳ್ಳೆ ಹುಡುಗಿ, ಹೇಳದ್ ಮಾತು ಕೇಳ್ತಾಳೆ ಅಷ್ಟೇ. ಅಷ್ಟೇನಾ ಅಲ್ವಾ? ಅಮ್ಮನೇ ಒಳ್ಳೆ ಹುಡುಗಿ ಇದ್ದಾರಲ್ಲ ನಿಮ್ನ. ಇನ್ನೇನು ತುಂಬಾ ಒಳ್ಳೆ ಹುಡುಗಿ. ಅವರೇ ಒಪ್ಕೊಬಿಟ್ರು, ಅವರೇ ಹೇಳ್ಬಿಟ್ರು. ಸೂಪರ್. ಒಳ್ಳೆ ಹುಡುಗಿ ಯಾರ ಜೊತೆ ಆಡೋದೀಗ? ಅಣ್ಣ. ಅಣ್ಣನ ಜೊತೆನೇನಾ? ಬನ್ನಿ ಪ್ರಸಾದ್. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಕೆಳಗಡೆ ತಗೋಬಹುದು. ಆರು, ಐದು, ನಾಲ್ಕು, ಮೂರು, ಎರಡು, ಒಂದು. ಸೂಪರ್ ಸ್ಟಾರ್ ಸೌಂದರ್ಯ ಹಾಗೂ ಪ್ರಶಾಂತ್ ಅವರು ಸೇರಿ ಒಟ್ಟಾರೆ 16 ಬಾಲ್ಗಳನ್ನ ಬಾಸ್ಕೆಟ್ ಅಲ್ಲಿ ಹಾಕಿದ್ದಾರೆ. ಚಪ್ಪಾಳೆ. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಈಗ ಈ ಆಟ ಆಡಕ್ಕೆ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಸಿಂಧು ಅವರು. ಸಿಂಧು ಅವರೇ, ನಿಮ್ ಲೈಫ್ ನ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ಅಮ್ಮ, ಅಜ್ಜಿ, ಹಸ್ಬೆಂಡ್, ಅತ್ತೆ. ಓಕೆ. ಅಮ್ಮ ಯಾಕೆ ಅಂದ್ರೆ, ನಾವು 6th ಅಲ್ಲಿ ಇದ್ದಾಗ ಅಪ್ಪ ಎಕ್ಸ್ಪೈರ್ ಆಗಿದ್ದು. ಅವ್ರಿಗೆ ಲಿವರ್ ಜಾಂಡಿಸ್ ಆಗಿತ್ತು. ಓಕೆ. ಅವಾಗ್ಲಿಂದ ಇಲ್ಲಿವರೆಗೂ ನಮ್ಮ ಮದ್ವೆ ಆಗಿರ್ಬೋದು ಎಲ್ಲಾನು ಅಮ್ಮ ಮಾಡಿದ್ರು. ತಂದೆ ಕೆಲಸ ಮಾಡ್ತಿದ್ರ? ಅದು ಲಾರಿ ಡ್ರೈವರ್. ಲಾರಿ ಡ್ರೈವರ್ ಆಗಿದ್ರ? ಸೊ ಅವ್ರದ್ದು ಅಷ್ಟು ಹುಷಾರಿರ್ಲಿಲ್ಲ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಒಂದ್ಸಲ ಫಸ್ಟ್ ಹುಷಾರಿಲ್ದಂಗ ಆಗಿತ್ತು. ಅವಾಗ ಅವ್ರು ಹೇಳ್ತಿದ್ರು ಇನ್ನೊಂದ್ ಡ್ರಾಪ್ ಕೂಡ ಡ್ರಿಂಕ್ ಮಾಡಂಗಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಆದ್ರೂ ಅವ್ರು ಮತ್ತೆ ಕಂಟಿನ್ಯೂ ಮಾಡಿ. ಅವ್ರ ಹತ್ರ ಕೊನೆ ಸಲ ಮಾತಾಡಕ್ ಆಯ್ತಾ ನಿಮ್ಗೆ? ಬೆಂಗ್ಳೂರಿಗೆ ಲಾಸ್ಟ್ ಟೈಮ್ ಬೆಂಗ್ಳೂರಿಗೆ ಕರ್ಕೊಂಡು, ಹಾಸನಿಂದ ಬೆಂಗ್ಳೂರಿಗೆ ಕರ್ಕೊಂಡು ಹೋಗಿದ್ರು. ಅವಾಗ ಬೆಂಗ್ಳೂರಿಗೆ ಹೋಗಕ್ಕಾಗಲ್ವಲ್ಲ, ಹಾಸನಿಗೆ ಕರ್ಕೊಂಡು ಹೋದ್ರು. ಅವಾಗ ನಾವು ಹೋಗಿ ನಿಂತ್ಕೊಂಡ್ರು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಹುಷಾರು. ಯಾರನ್ನು ಅವ್ರ ತುಂಬ ಮಿಸ್ ಮಾಡಿದ್ರು? ಅಂದ್ರೆ ನೀವು 6ನೇ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಅವಾಗಿಂದಾನು ಅಮ್ಮನೇ ನೋಡ್ಕೊಂಡ್ ಬಂದಿರೋದು. ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಅಮ್ಮ? ಅಮ್ಮ ಟೈಲರ್, ಅಜ್ಜಿ ಸಪೋರ್ಟ್ ಮಾಡ್ತಿದ್ರು. ಸೊ ಬರೀ ಟೈಲರಿಂಗ್ ಮಾಡ್ಕೊಂಡು ನಿಮ್ಮನ್ನ ಮುಂದೆ ತಂದಿರೋದು? ಎಜುಕೇಶನ್, ಮದ್ವೆ, ಇವಾಗ್ಲೂ ಸ್ಟಿಲ್ ನಾವೇನಾದ್ರೂ ಇವಾಗ ಒಂದ್ ಸ್ವಲ್ಪ ಅತ್ತಿ ನಮ್ಗೇನಾದ್ರೂ ಬೇಕು ಅಂದ್ರು ನಮ್ಮನೆ ಕೊಡುತ್ತೆ. ನಿಮ್ ತಾಯಿ ನಿಜವಾಗ್ಲೂ ಸೂಪರ್ ಸ್ಟಾರೇನೆ. ಪ್ರಮೀಳಾ ಅವ್ರೆ, ವೇದಿಕೆ ಮೇಲೆ ಬರ್ಬೇಕು ನೀವು. ಅವ್ರೆ, ಎಲ್ಲಾ ಜೀವನದಲ್ಲಿ ಎದುರಿಸಿದಿರಾ ನೀವು, ಅಂಡ್ ಮಕ್ಕಳನ್ನ ನೀವು ಓದ್ತಿದ್ದೀರಾ, ಮದ್ವೆ ಮಾಡಿದೀರಾ, ಅವ್ರ ದಡ ಮುಟ್ಟಿದೀರಾ. ಪ್ರಮೀಳಾ ಅವ್ರೆ,
ಅಷ್ಟು ಅಂದ್ರೆ ಮಕ್ಕಳೆಲ್ಲ ಅಷ್ಟು ಚಿಕ್ಕ ವಯಸ್ಸಿದ್ರು, ಯಜಮಾನ್ರು ಹೋದಾಗ ಹೇಗ್ ನಿಭಾಯಿಸಿದ್ರಿ ನೀವು? ಏನ್ ಮಾಡೋದು, ನಿಭಾಯಿಸ್ಬೇಕಲ್ಲ, ಇಲ್ಲ ಅಂತಂದ್ರೆ ಮಕ್ಕಳು ಬೀದಿಪಾಲ್ ಆಗ್ತವೆ. ಅದಕ್ಕೋಸ್ಕರ ಗಾರ್ಮೆಂಟ್ಸ್ ಹೋದೆ, ಪಿಂಕಾ ಫ್ಯಾಕ್ಟ್ರಿ ಹೋದೆ, ಬಟ್ಟೆ ಒಂದೆ ಎಲ್ಲ. ಇವಾಗ ಮಕ್ಕಳೆಲ್ಲ ಚಿಕ್ಕವರಿದ್ರಲ್ವಾ, ನೀವಿವಾಗ ಗಾರ್ಮೆಂಟ್ಸ್ಗೋ ಅಥವಾ ಪಿಂಕಾ ಫ್ಯಾಕ್ಟ್ರಿಗೋ ಹೋಗ್ಬೇಕು ಅಂದ್ರೆ ಹೇಗೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿ ಹೋಗ್ತೀವಿ? ಬೆಳಗ್ಗೆ 7 ಗಂಟೆಗೆಲ್ಲ ಹೋಗಿವೆ, ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು, ಇವ್ರು ನಮ್ಮ ಅಮ್ಮ ಇರೋರು, ಅವ್ರನ್ನ ಸ್ಕೂಲಿಗೆ ಕಳಿಸಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟು ಹೋಗಿವಿ. ಅವ್ರ ಕಳ್ಸ್ಬಿಟ್ಟು ಅವ್ರ ಊರಿಗೆ ಹೋಗೋರು, ಅಲ್ಲೇ ಪಕ್ಕ ಊರು, ಅವ್ರ ಊರಿಗೆ ಹೋಗೋರು. ಇನ್ ಮತ್ ನಾನು ಸಂಜೆ ಬರೋ ತನಕ ಅವ್ರ ಅಷ್ಟ್ರಲ್ಲಿ ಬಂದಿರೋರು ಮಕ್ಕಳನ್ನ ನೋಡ್ಕೊಳಕ್ಕೆ. ಹಂಗೆಲ್ಲ ಮಕ್ಕಳು, ಇಬ್ರು ಹೆಣ್ಮಕ್ಳು ಇಬ್ರು ಅಂದ್ರೆ ನಿಮ್ ಜೊತೆಗೆ ಅವರು ನಿಂತಿದ್ದಾರೆ ಹಾಗಾದ್ರೆ. ಅಕ್ಕನ್ ಮದ್ವೆ ಆಗಿ 2 ಇಯರ್ಸ್ಗೆ ನನ್ ಮದ್ವೆ ಆಗಿರೋದು, ಇನ್ನು ಸಾಲ ತೀರಿಸ್ತಿದ್ದಾರೆ ನಮ್ಗೆ. ಇವಾಗ್ಲೂ ಅವ್ರು ಎಷ್ಟೇ ಸಾಲ ಇದ್ರು ನಾವ್ ಏನಾದ್ರು ಕೇಳಿದ್ರು ಇಲ್ಲ ಅಂದಲ್ಲ. ಇನ್ನು ಕೆಲಸ ಮಾಡ್ತಿದ್ದೀರಾ? ಇವಾಗ ಆಗಲ್ಲ ಮೇಡಮ್, ತುಂಬಾ ಕಾಲ್ ನೋವು, ಬಿದ್ದು ಏಟ್ ಹಾಕ್ಬಿಟ್ಟು ಕಾಲು ನೋವು ಆಗ್ಬಿಟ್ಟಿದೆ. ಇವಾಗ ಕೆಲಸ ಮಾಡ್ತಿಲ್ಲ, ಆದ್ರೂ ಏನ್ ಮಾಡದ್, ಮಾಡ್ಬೇಕಲ್ವ ಜೀವನ. ಇವಾಗ್ಲೂ ಮೆಚ್ಚಬೇಕು ಪ್ರಮೀಳಾ ಅವ್ರೆ, ಇಬ್ರು ಒಟ್ನಲ್ಲಿ ಒಳ್ಳೆ ಕಡೆ ಕೊಟ್ಟಿದೀನಿ. ಅಳಿದಿವ್ರು ತುಂಬಾ ಒಳ್ಳೆಯವರು, ಅದು ಗ್ರೇಟ್. ಆ ಗ್ರೇಟ್ನೆಸ್ ನಿಮ್ಗೆ ಸಲ್ಬೇಕು, ನೀವ್ ತಾನೇ ಹುಡುಕಿರೋದು. ಮಕ್ಳು ಚೆನ್ನಾಗಿ ನೋಡ್ಕೋತಾರೆ, ನಾನು ಇವ್ರನ್ನ ಕೇಳನೇ ಇಲ್ಲ. ಆ ಹುಡುಗನ್ ಕೊಟ್ಟು ಮದುವೆ ಮಾಡ್ಲಾ ಅಂತ ಇವ್ರನ್ನ ಕೇಳಲಿಲ್ಲ ನಾನು. ಸರಿ, ನನಗೆ ಸಮಾಧಾನ ಇದೆ ಅಂದ್ರೆ ಆಯ್ತು ಅಂತ ಇವ್ರು ಒಪ್ಕೊಂಡ್ರು ಅಷ್ಟೇ. ಪ್ರಮೀಳಾ ಅವ್ರೆ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮ್ಗೆ ಅಲ್ವಾ. ಅಂದ್ರೆ ಜೀವನದಲ್ಲಿ ಎಷ್ಟೆಲ್ಲ ಮಾಡಿದಿರಾ ನೀವು, ಖುಷಿ ಆಗತ್ತೆ. ನೀವ್ ಇಷ್ಟೆಲ್ಲ ಕಷ್ಟ ಪಟ್ರಲ್ಲ, ಆ ಕಷ್ಟಕ್ಕೆ ಪ್ರತಿಫಲ ಇವ್ರಿಬ್ರೇನೆ ಅಲ್ವಾ. ಎಷ್ಟ್ ಚೆನ್ನಾಗಿ ಜೀವನ. ಆದ್ರೂ ಇನ್ನೂ ಒಂದ್ ಹೊರಗಿದೆ, ದೊಡ್ಡವಳಿಗೆ ಒಂದ್ ಸ್ವಲ್ಪ ಹಾಸ್ಪಿಟಲ್ ಪ್ರಾಬ್ಲಮ್ ಇದೆ, ಅದೊಂದು ಇದಾಗ್ಬಿಟ್ರೆ. ಮಾತು ಹೇಳ, ಆಗೋದೆಲ್ಲ ಒಳ್ಳೇದು ಅಂತ ಫಸ್ಟ್ ಅನ್ಕೊಳ್ಳಿ ಆಯ್ತಾ. ಏನೇ ತೊಂದ್ರೆ ಇದ್ರು ಅದೂ ಸರಿ ಹೋಗುತ್ತೆ ಅಲ್ವಾ ಶಿಲ್ಪಾ ಅವ್ರೆ, ನಿಮ್ಗೆ ನಂಬಿಕೆ ಇದೆ ಅಲ್ವಾ? ಸರಿ ಹೋಗುತ್ತೆ. ನಾನು ಅದನ್ನ ಹೇಳ್ತಾ ಇರ್ತೀನಿ, ನೀವ್ ಹಂಗಂತ ಇರ್ತೀರಲ್ವಾ, ನನ್ಗೆ ಇಷ್ಟ ವರ್ಷ ಇರ್ಲಿಲ್ಲ ಮಕ್ಳು, ಅದನ್ನ ಹೇಳ್ತಾ ಇರ್ತೀನಿ ಅವಳಿಗೆ. ಧೈರ್ಯ ಮಾಡ್ಕೋಬೇಕು, ಬೇಜಾರು ಮಾಡ್ಕೋಬೇಡಿ, ದುಃಖಿಸ್ಕೋಬೇಡಿ ಶಿಲ್ಪಾ ಅವ್ರೆ ಆಯ್ತಾ. ಖುಷಿಯಾಗಿರಿ, ನೀವು ನಿಮ್ಮ ಮನಸ್ಸಿನ ಸ್ಥಿತಿನ ಹೇಗಿಟ್ಕೋತೀರೋ ಅದು ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರುತ್ತೆ. ಸೊ ನೀವು ಖುಷಿಯಾಗಿರಿ, ನಿಮ್ ದೇಹನು ಖುಷಿಯಾಗಿರುತ್ತೆ. ಅವಾಗ ನೀವ್ ಏನ್ ಅನ್ಕೋತಿದ್ರು ಅದ್ ಖಂಡಿತ ಆಗತ್ತೆ. ನನ್ ಮಕ್ಳಿಗೆ ಯಾರಾದ್ರೂ ಒಂದ್ ಪೆನ್ ತಕೊಟ್ಟಿದ್ರು ನಾನು ಖುಷಿ ಪಡ್ತಾ ಇದ್ದೆ. ಒಬ್ರು ಅದನ್ನ ಏನೋ ಇದ್ ಮಾಡಿಲ್ಲ. ನಮ್ಮ ಅಮ್ಮ ಮಾಡ್ತಾರೆ, ನಮ್ಮ ಅಮ್ಮ ಮಾಡ್ತಾರೆ ನನ್ಗೆ ಹೆಲ್ಪ್, ಬರೀ ಅದನ್ನೇ ಇದ್ ಮಾಡ್ತಾರ ಹೊರತು ಯಾರು ಏನೋ ಇದ್ ಮಾಡ್ತಾ ಇಲ್ಲ. ಏನ್ ಬೇಡ, ಯಾರಾದ್ರೂ ಯಾಕೆ ಮಾಡ್ಬೇಕು, ನೀವ್ ಇದಿರಲ್ಲ. ನಾನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕಲ್ಗುಣ್ತರ ಇರ್ಬೇಕಾದ್ರೆ ನಿಮ್ ಮಕ್ಳಿಗೆ, ನಿಮ್ ಮೊಮ್ಮಕ್ಳಿಗೆ ಬೇರೆ ಇನ್ಯಾರ್ ಬೇಕು ಅಲ್ವಾ? ತುಂಬಾ ಸಂತೋಷ ಆಗುತ್ತೆ. ಇವಾಗ ನಾನು ಇವಳಿಗೆ ಹೇಳೋದಷ್ಟೇ, ನಾನಿರೋವರೆಗೂ ಏನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ ಅಷ್ಟೇ ಹೇಳೋದು. ನಿಜವಾಗ್ಲೂ ನಿಮ್ಮಂತವ್ರನ್ನ ನೋಡ್ದಾಗ ನಂಗೆ ಸಂತೋಷ ಆಗತ್ತೆ. ಯಾಕಂದ್ರೆ ಎಂತೆಂತ ಕಷ್ಟಗಳನ್ನ ಎಷ್ಟು ಸಲೀಸಾಗಿ ಎದುರಿಸ್ಕೊಂಡ್ ಬರ್ತೀರಾ ನೀವು ಅಂತ. ಸೊ ಮುಂದೆನೂ ಹಾಗೆ ಇಷ್ಟಪಡ್ತೀನಿ ಮ್ಯಾಮ್. ಎಲ್ಲಾರ್ಗುನು ಅವ್ರ ಅಪ್ಪ ಅಮ್ಮ ಅವ್ರವ್ರಿಗೆ ಸೂಪರ್ ಸ್ಟಾರೇನೆ. ನಮ್ಮಮ್ಮ ಅಂತ ಅಂದ್ರೆ ಅವ್ರ ಹಂಗೇನೆ ಬಡ ಬಡ ಅಂತ ಮಾತಾಡ್ತಾರೆ, ಮನ್ಸಲ್ಲಿ ಏನ್ ಇಟ್ಕೊಳಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮಮ್ಮ ಮಾತಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ನೋಡಿರೋ ಗೊತ್ತಲ್ವಾ ನಿಮ್ಗೆ ಅವ್ರ ಹೆಂಗೆ ಅಂತ. ಅವ್ರ ಅದ್ ನೋಡಿ, ಅವ್ರಿಗೆ ಹೆಸರಿರೋದೇ ಅದಕ್ಕೆ ಬೇರೆಯವರು ಅಂತ. ಅವ್ರು ನಮ್ಮವ್ರಲ್ಲ, ಅವ್ರನ್ನ ಅದಕ್ಕೆ ನಾವು ಬೇರೆಯವರು ಅಂತ ಕರೆಯೋದು. ಅನ್ಕೊಳ್ಳಿ ಬಿಡಿ, ನಿಮ್ಮಅಮ್ಮ ಏನು ಲೈಫ್ ಅಲ್ಲಿ ಅವ್ರ ಏನ್ ಮಾಡಿದಾರೆ ನಿಮ್ಗೆ ಗೊತ್ತಲ್ವಾ? ಅಷ್ಟು ಸಾಕು, ಊರ್ಗೆಲ್ಲ ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಆಯ್ತಾ. ನಿಮ್ ತಾಯಿ ಬಗ್ಗೆ ಹೆಮ್ಮೆ ಪಡ್ಬೇಕು ನೀವು ನಿಜವಾಗ್ಲೂ. ನೀವು ನಿಜವಾಗ್ಲೂ ಸೂಪರ್ ಸ್ಟಾರ್ ಫ್ಯಾಮಿಲಿ ಅವರೇ, ತಪ್ಪಾಳೆ ನಿಮ್ಗೋಸ್ಕರ ಓಕೆನಾ. ನಿಮ್ ಮಕ್ಕಳನ್ನು ನಿಮ್ ತರನೆ ಧೈರ್ಯಶಾಲಿಯಾಗಿ ಮಾಡಿ ಓಕೆನಾ. ಅಂಡ್ ಶಿಲ್ಪಾ, ನಾವ್ ಅನ್ಕೊಂಡಂಗೆ ನಮ್ ಜೀವನ ನಡೆಯಲ್ಲ. ಯಾವ ಸಮಯಕ್ಕೆ ಏನಾಗ್ಬೇಕು ಅಥವಾ ಅದನ್ನ ಕೊಡ್ಬೇಕು ಅನ್ನೋದು ದೇವ್ರಿಗೆ ಗೊತ್ತು, ಅವಾಗ್ಲೇ ಕೊಡೋದು ಆಯ್ತಾ. ಯೋಚನೆ ಮಾಡ್ಬೇಡಿ ಓಕೆ, ನಗ್ನಾಗ್ತಾ ಇದೆ. ಹ್ಮ್, ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಪ್ರಮೀಳಾ ಅವರೇ, ಥ್ಯಾಂಕ್ ಯು, ಬನ್ನಿ. ಯಾರಾಡೋದಿನ ಜೊತೆ ಸಿಂಧು ಅಣ್ಣ ಅಣ್ಣನೇ ಆತರ ಬನ್ನಿ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1.
ಐದು ನಾಲ್ಕು ಮೂರು ಎರಡು ಒಂದು. ಸೂಪರ್ಸ್ಟಾರ್ ಸಿಂಧು ಹಾಗೂ ದಿನೇಶ್ ಅವರು ಸೇರಿ ಒಟ್ಟಾರೆ 17 ಬಾಲ್ಗಳನ್ನ ಬುಟ್ಟಿನಲ್ಲಿ ಹಾಕಿ ಈ ಸುತ್ತಿನ ವಿಜೇತರಾಗಿದ್ದಾರೆ. ಇವರಿಬ್ರು ಈ ಸುತ್ತಿನ ವಿಜೇತರಾಗಿರೋದ್ರಿಂದ ಇವ್ರಿಗೆ ಸಿಕ್ತಿರುವಂತ ಬಹುಮಾನ ಈ ಮೈಕ್ರೋವೇವ್ ಅವನ್. ಕಂಗ್ರಾಚುಲೇಷನ್ಸ್ ದಿನೇಶ್ ಅವರೇ. ಆಟದ ನಿಯಮದ ಪ್ರಕಾರ ಯಾರು ಮೂರನೇ ಸ್ಥಾನದಲ್ಲಿ ಇರ್ತಾರೋ ಅವ್ರು ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಇವತ್ತು ಸೂಪರ್ ಸ್ಟಾರ್ ಸುಧಾರಾಣಿ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸುಧಾರಾಣಿ ಅವರೇ, ಸುಧಾರಾಣಿ ಅವರೇ, ಹೇಗನ್ಸ್ತು ಇಲ್ಲಿ ಬಂದು? ಚೆನ್ನಾಗಿ ಎಂಜಾಯ್ ಮಾಡಿದೆ, ಖುಷಿ ಆಯ್ತು. ಖುಷಿ ಆಯ್ತಾ? ಆಯ್ತು, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಈಗ ಶುರು ಮಾಡೋಣ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತನ್ನ, ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದ್ದೀರಾ? ಬನ್ನಿ ಹಾಗಾದ್ರೆ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ. ಬಾಗಿಲ ತೆಗಿರಿ. ಸೌಂದರ್ಯ ಹೇಳ್ತಿ. ಒಂದು, ಎರಡು, ಮೂವತ್ತ ಮೂರು. ಸೂಪರ್ ಸ್ಟಾರ್ ಸೌಂದರ್ಯ ಅವರು 33 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. ರೆಡಿನಾ ಹೇಳ್ತಿ. ಒಂದು, ಮೂವತ್ತೈದು, ಮೂವತ್ತ ಆರು. ಸೂಪರ್ ಸ್ಟಾರ್ ಸಿಂಧು ಅವರು 36 ಮನೆ ಐಟಮ್ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿದ್ದಾರೆ. ಸೌಂದರ್ಯ ಅವರೇ, ಹೇಗನ್ಸ್ತು ಇಲ್ಲಿ ಬಂದು? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಬರುವಾಗ ಫುಲ್ ಭಯ ಆಗಿತ್ತು, ಅಯ್ಯೋ ಹೆಂಗಿರುತ್ತೋ ಏನೋ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಫುಲ್ ಎಲ್ಲ ಇವರಿಬ್ರು ಫುಲ್ ಫ್ರೆಂಡ್ ಆಗೋದ್ರು, ಕಾಂಟ್ಯಾಕ್ಟ್ ಎಲ್ಲ ಇಸ್ಕೊಂಡಿದೀವಿ. ವೆರಿ ನೈಸ್, ಖುಷಿ ಆಯ್ತು, ಎಂಜಾಯ್ ಮಾಡ್ತೆ. ಸೂಪರ್. ನೀವು ಬಂದಿದ್ದು ಹೊಸ ಸ್ನೇಹಿತರನ್ನ ಮಾಡ್ಕೊಂಡಿರೋದು ನಮಗೂ ಸಂತೋಷ ಇದೆ. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗೋದ್ರ ಜೊತೆಗೆ ಈ ಸಜ್ಜಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಬಿರುದನ್ನ ಪಡೀತಾ ಇದ್ದಾರೆ ಸೂಪರ್ ಸ್ಟಾರ್ ಸಿಂಧು ಅವರು. ಜೋರಾದ ಚಪ್ಪಾಳೆ. ನಿಮ್ಗೆ ಹೇಗನ್ಸ್ತು ನಮ್ಮ ವೇದಿಕೆ? ತುಂಬಾ ಖುಷಿ ಆಗ್ತು. ಅಮ್ಮ, ಅಜ್ಜಿ, ಅಕ್ಕ ಯಾರು ಈ ತರ ಸ್ಟೇಜ್ ಯಾವತ್ತೂ ಬಂದಿರ್ಲಿಲ್ಲ. ನನ್ನಿಂದ ಬಂದಿರೋದು ಇನ್ನೂ ಖುಷಿ. ಹಸ್ಬೆಂಡ್ ಬರ್ಬೇಕಿತ್ತು, ಬಟ್ ಅವ್ರು ನೀನ್ ಹೋಗು, ಫಸ್ಟ್ ಎಪಿಸೋಡ್ ನಾನು ಮಿಸ್ ಮಾಡ್ದೇ ನೋಡ್ತೀನಿ ಅಂದ್ರು. ಅವ್ರು ಬಂದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಅವರು ಯಾವತ್ತೂ ಬಂದಿರ್ಲಿಲ್ಲ. ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ಸಾರಿನು ಕೇಳ್ತೀನಿ ಅಮ್ಮ ಅಜ್ಜಿಗೆ ಎಲ್ಲರಿಗೂ. ನನ್ನಿಂದ ಬೇಜಾರಾಗಿದ್ರೆ ಡೈರೆಕ್ಟ್ ಆಗಂತೂ ಕೇಳಕ್ ಆಗಿಲ್ಲ. ಇವತ್ ಸಾರಿ ಎಲ್ಲ ಕೇಳ್ತೀನಿ. ನನ್ಗೇನೇ ನೋವಾದ್ರೂ ಹಸ್ಬೆಂಡ್, ಅಮ್ಮ, ಅಕ್ಕ, ಅಜ್ಜಿ. ನೀವು ಬಂದಿದ್ದಲ್ದೆ ಪಾರ್ವತಮ್ಮನವ್ರನ್ನು ಕರ್ಕೊಂಡ್ ಬಂದಿದ್ದೀರಾ, ನಮಗ್ ತುಂಬಾನೇ ಸಂತೋಷ ಆಯ್ತು. ಅಣ್ಣನ್ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ 3 ಜನ ಸೂಪರ್ ಸ್ಟಾರ್ಸ್ಗೂ ನಮ್ಮ ಕಡೆಯಿಂದ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾ ಇದೀವಿ. ನೀವು ಕೂಡ ಬನ್ನಿ, ಬಹುಮಾನಗಳನ್ನ ಗೆದ್ಕೊಂಡು ಹೋಗಿ, ನಿಮ್ಮ ಜೀವನನ ನಮ್ ಜೊತೆ ಸಂಭ್ರಮಿಸಿ,
ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿ. ಈ ವೇದಿಕೆಯಲ್ಲಿ ನಿಮ್ಗಾಗಿ ನಾನ್ ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಹೆಣ್ಣಿಗೆ ಪ್ರೀತಿಗಿಂತ ದೊಡ್ಡದು ಗೌರವ. ಹೆಣ್ಣಿನ ಗೌರವಿಸೋ ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಟಾರ್ ಅಂತ ಹೇಳ್ತಾ ಮತ್ತೆ ಸಿಗೋರ್ಗು ಟಾಟಾ ಬಾಯ್ ಬಾಯ್ ಅಂಡ್ ಸೀ ಯು.